ಮೊಲವೆ ನಮಸ್ತೆ ವೀಕ್ಷಕರೇ ಕನ್ನಡಿಗರ ಸನಿಹಕ್ಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲೀನಶ್ರೀ ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಈಗಾಗಲೇ ಕರ್ನಾಟಕ ಸರ್ಕಾರ ಏನು ಚಿತ್ರಮಂದಿರಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಕ್ಯುಪೆನ್ಸಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಈಗಾಗಲೇ ಎರಡು ಸಿನಿಮಾಗಳು ಕೂಡ ರಿಲೀಸ್ ಆಗಿದೆ ಚಿತ್ರಮಂದಿರ ಫುಲ್ ಆದಮೇಲೆ ಅದಾದ ನಂತರ ಬಹು ನಿರೀಕ್ಷಿತ ಸಿನಿಮಾ ಎಸ್ ನಾವು ಮಾತನಾಡ್ತಾ ಇರೋದು ನಿನ್ನ ಸನಿಹಕ್ಕೆ ಚಿತ್ರದ ಬಗ್ಗೆ ಈಗಾಗಲೇ ಚಿತ್ರತಂಡ ಕೂಡ ಸಾಕಷ್ಟು ಎಕ್ಸೈಟ್ ಆಗಿ ಕಾಯ್ತಾ ಇದ್ದಾರೆ ಪರೀಕ್ಷೆ ಬರೆದಂತಹ ಒಂದು ಭಯ ಕೂಡ ಇದೆ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ ಸೊ ಆ ಚಿತ್ರತಂಡದ ನಾಯಕ ಹಾಗೆ ನಾಯಕ ನಟಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮೊದಲಿಗೆ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರೋಣ ಧನ್ಯ ರಾಮ್ ಕುಮಾರ್ ಅವರ ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳು ಬಿಗ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀರಾ ಹಾಗಾಗಿ ಮೊದಲು ನಿಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತು ಹಾಗೆ ನೀವು ನಾಯಕ ನಟನಾಗಿ ಹಾಗೆ ನಿರ್ದೇಶಕನಾಗಿ ಚೊಚ್ಚಲ ಬಾರಿಗೆ ಪ್ರೇಕ್ಷಕರ ಮುಂದೆ ಒಂದು ಪರೀಕ್ಷೆಯನ್ನು ಎದುರಿಸೋದಕ್ಕೆ ಬರ್ತಾ ಇದ್ದೀರಾ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೊದಲು ಅವರ ಎಕ್ಸ್ಪೀರಿಯನ್ಸ್ ಅನ್ನು ಕೇಳ್ತಾ ಹೋಗೋಣ ಯಾಕಂದ್ರೆ ಈಗಾಗಲೇ ನಿಮಗೆ ಒಂದು ಹಿಂಟ್ ಸಿಕ್ಕಿರುತ್ತೆ ಜೊತೆಗೆ ಕ್ಯೂರಿಯಾಸಿಟಿ ಇರುತ್ತೆ ಯಾಕಂದ್ರೆ ಚಿತ್ರದ ಹಾಡುಗಳು ಈಗಾಗಲೇ ಸಿಕ್ಕಾಪಟ್ಟೆ ಹಿಟ್ ಆಗಿದೆ ವಾಸುಕಿ ವೈಭವ್ ಹಾಗೆ ರಘು ದೀಕ್ಷಾ ಅವರ ಕಾಂಬಿನೇಷನ್ ಅನ್ನ ಪ್ರೇಕ್ಷಕರು ಈಗಾಗಲೇ ಬಾಚಿ ತಪ್ಕೊಬಿಟ್ಟಿದ್ದಾರೆ ಬನ್ನಿ ಅವ್ರ ಹತ್ರನೇ ಮಾತಾಡ್ಸ್ತಾ ಹೋಗೋಣ ಮೊದಲು ನಿಮ್ಮ ಹತ್ರ ನಮಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಈಗಾಗಲೇ ನಿಮ್ಮ ಕುಟುಂಬದಿಂದ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದಿಂದ ಎಲ್ಲರೂ ಕೂಡ ಸಿನಿಮಾ ರಂಗಕ್ಕೆ ಬಂದಿದ್ದಾರೆ ಆದರೆ ಮಹಿಳೆಯರು ಯಾರೂ ಕೂಡ ಬಂದಿರಲಿಲ್ಲ ಸೊ ಧನ್ಯಾ ರಾಮಕುಮಾರ್ ಅವರು ಬರ್ತಾ ಇದ್ದಾರೆ ಅಂತ ಹೇಳುವಾಗ ಹೇಗೆ ಮಾಡ್ತಾರಪ್ಪ ಇವರು ಸಿನಿಮಾನ ಅಂತ ಇತ್ತು ನಮಗೆ ನಿನ್ನ ಸನಿಹಾಕಿ ಮೂಲಕ ಪ್ರೇಕ್ಷಕರ ಮುಂದೆ ಬರ್ತಾ ಇದ್ದೀರಾ ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೀವು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತಲ್ವಾ ಫಸ್ಟ್ ಫಿಲಿಂ ಬೇರೆ ಅಂಡ್ ಎರಡು ಸತಿ ಮುಂದೆ ಹಾಕಿದ್ದಾಯ್ತು ಸೊ ಫೈನಲಿ ಈಗ ರಿಲೀಸ್ ಆಗ್ತಾ ಇದೆ ಅಂತ ತುಂಬಾನೇ ಎಕ್ಸೈಟ್ಮೆಂಟ್ ತುಂಬಾನೇ ಖುಷಿ ತುಂಬಾ ರಿಲೀಫ್ ಮತ್ತೆ ಸ್ವಲ್ಪ ಭಯ ಸ್ವಲ್ಪ ಮಾತ್ರ ಭಯ ಇದೆ ಅಂದ್ರೆ ಎಲ್ಲಾ ಫೀಲಿಂಗ್ಸ್ ಒಟ್ಟಿಗೆ ಸೇರಿ ಬರ್ತಾ ಇದೆ ಓಕೆ ನಾವು ಕೂಡ ವೈಟ್ ಮಾಡ್ತಾ ಇದೀವಿ ಯಾಕಂದ್ರೆ ರಾಜ್ ಕುಮಾರ್ ಫ್ಯಾಮಿಲಿಯ ಎಲ್ಲಾ ನಟರ ನೋಡಿದ್ದೀವಿ ಎಂಜಾಯ್ ಮಾಡಿದೀವಿ ಹಾಗಾಗಿ ಮಹಿಳಾ ಮಣಿಯಾಗಿ ನೀವು ಚಿತ್ರರಂಗಕ್ಕೆ ಬರ್ತಾ ಇರೋದ್ರಿಂದ ನಾವು ಕೂಡ ವೈಟ್ ಮಾಡ್ತಿದ್ವಿ ಬಟ್ ಟ್ರೇಲರ್ ಅಲ್ಲಿ ನೋಡ್ತಾ ಇದ್ವಿ ಮೊದಲ ಬಾರಿಗೆ ಆಕ್ಟ್ ಮಾಡೋ ತರ ಏನು ನಮ್ಗೆ ಫೀಲ್ ಆಗಿಲ್ಲ ಸೊ ನಾವು ಕೂಡ ವೈಟ್ ಮಾಡ್ತಾ ಇದೀವಿ ಇತರ ಪ್ರೀಮಿಯರ್ ಶೋ ಕೂಡ ಇದೆ ನೋಡೋಣ ಹೇಗಿರುತ್ತೆ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಜೊತೆಗೆ ಸೂರಜ್ ಗೌಡರೇ ನೀವು ಈಗಾಗಲೇ ಹಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದೀರ ಮೊದಲ ಬಾರಿಗೆ ನಿರ್ದೇಶಕನಾಗಿ ಆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಮೊದಲ ರಿಯಾಕ್ಷನ್ ಹೇಗಿತ್ತು ಈಗಾಗಲೇ ನಾವು ಕೆಲವೊಂದಷ್ಟು ನಿಮ್ಮ ಇಂಟರ್ವ್ಯೂ ಅನ್ನು ನೋಡ್ತಾ ಇದ್ದಾಗ ಕೇಳಿದ್ವಿ ಅಚಾನಕ್ಕಾಗಿ ಬಂದಿರುವಂತಹ ಒಂದು ಆಪರ್ಚುನಿಟಿ ಹೇಗೆ ನಿಮಗೆ ಅಂತ ಇಲ್ಲ ಖಂಡಿತವಾಗ್ಲು ಇದೊಂಥರ ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಮ್ಗೆಲ್ಲಾರ್ಗೂ ಈ ಸಿನಿಮಾ ಮಾಡೋದು ಒಂದು ಲಾಸ್ಟ್ ಎರಡು ವರ್ಷದಿಂದ ಒಂದು ದೊಡ್ಡ ಕನಸಾಗಿತ್ತು ಅಂಡ್ ನಾನು ಕೂಡ ನನಗೆ ಡೈರೆಕ್ಟರ್ ಪೋಸ್ಟ್ ಆಫ್ ಆಫರ್ ಮಾಡಿದಾಗ ನಮ್ಮ ಪ್ರೊಡ್ಯೂಸರ್ಸ್ ನಾನು ವೈನ್ ನಾಟ್ ಅಂತಾನೆ ಅನಿಸ್ತು ನನಗೆ ಅಂಡ್ ತುಂಬಾ ಜನ ಇಷ್ಟಪಟ್ಟು ಈಗಾಗಲೇ ಸಾಂಗ್ಸ್ ನ ಇಷ್ಟಪಟ್ಟಿರ್ ಟ್ರೇಲರ್ನ ಇಷ್ಟಪಟ್ಟಿದ್ದಾರೆ ಹೀಗೆ ಸಿನಿಮಾನು ಇಷ್ಟಪಡ್ತಾರೆ ಅಂತ ನಂಬಿದೀನಿ ಸೊ ನೋಡೋಣ ಈಗ ಆಡಿಯನ್ಸ್ ಜಡ್ಜ್ಮೆಂಟ್ ನೀವು ಹೇಳ್ದಂಗೆ ಪರೀಕ್ಷೆ ರಿಸಲ್ಟ್ ಕಾಯ್ತಾ ಇದೀವಿ ಪರೀಕ್ಷೆ ಬರೆದಾಗ ತಲೆ ಕೆಡಿಸ್ಕೊಳ್ಳಿಲ್ಲ ಈಗ ರಿಸಲ್ಟ್ ಬರೋ ಟೈಮಲ್ಲಿ ಹೌದು ಈಗಾಗಲೇ ಲಾಕ್ಡೌನ್ ಇರೋದ್ರಿಂದ ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅತಂತ್ರ ಆಗಿತ್ತು ನಾವು ವೆಯ್ಟ್ ಮಾಡ್ತಾ ಇದ್ರು ಪ್ರೇಕ್ಷಕರು ಈಗಾಗ್ಲೇ ಬರ್ಬೇಕಾಗಿತ್ತು ಸ್ನೇಹ ಬರ್ಬೇಕಾಗಿತ್ತು ಆದ್ರೆ ಇಷ್ಟು ಡಿಲೇ ಆಗಿದೆ ನೀವು ಕೂಡ ವೈಟ್ ಮಾಡ್ತಾ ತುಂಬಾ ವೇಟ್ ಮಾಡ್ತಾ ಅದು ಬೇಜಾರಾಗ್ಬಿಡುತ್ತೆ ಮನಸ್ಸಿಗೆ ಯೋ ಈಗ ಆಯ್ತಲ್ಲ ಅಂತ ಸೊ ಆತರ ಏನಾದ್ರೂ ಫೀಲ್ ಇದೆಯಾ ನಿಮ್ಗೆ ಖಂಡಿತವಾಗ್ಲೂ ಇಲ್ಲ ಯಾಕೆಂದ್ರೆ ಆಗದೆಲ್ಲ ಒಳ್ಳೇದಕ್ಕೆ ಅಂತ ನಂಬಿದ್ದೀವಿ ನಾವೆಲ್ಲ ನಾವು ಆ ಟೈಮಲ್ಲಿ ಬಂದಿದ್ರೆ ಆಡಿಯನ್ಸ್ಗೂ ಅಷ್ಟು ಭಯ ಅನ್ನೋದು ಇದ್ದೇ ಇರ್ತಿತ್ತು ಥಿಯೇಟರ್ ಬಂದು ಸಿನಿಮಾ ನೋಡೋದಕ್ಕೆ ಈಗ ಹಂಡ್ರೆಡ್ ಪರ್ಸೆಂಟ್ ಆಕ್ಯುಪೆನ್ಸಿ ಸಿಕ್ಕಿದೆ ನಮಗೆ ಆ್ಯಂಡ್ ಐ ಥಿಂಕ್ ಇಟ್ ಈಸ್ ದ ರೈಟ್ ಟೈಮ್ ಇವಾಗ ಆಡಿಯನ್ಸ್ ಎಲ್ಲ ಕಡೆ ಭಯ ಭಯ ಇಲ್ದಲೇ ಓಡಾಡ್ತಾ ಇದ್ದಾರೆ ಸೊ ಸಿನಿಮಾ ಸಿನಿಮಾ ಚಿತ್ರಮಂದಿರಕ್ಕೂ ಕೂಡ ಹಂಗೆ ಬರ್ತಾರೆ ಅನ್ನೋ ಗ್ಯಾರಂಟಿ ಇದೆ ಇನ್ನೊಂದು ಪ್ರಮುಖವಾಗಿ ಏನು ಅಂತ ಹೇಳಿದರೆ ರಾಜ್ಕುಮಾರ್ ಅವರ ಕುಡಿಯನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರೆ ಅದರ ದೊಡ್ಡ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇರುತ್ತೆ ಸಿನಿಮಾದಲ್ಲಿ ಇವರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದಾಗ ನಿಮ್ ತಲೆಯಲ್ಲಿ ಏನ್ ನೋಡ್ತಾ ಇತ್ತು ಭಯ ಇತ್ತ ರಾಜ್ಕುಮಾರ್ ಅವರ ಫ್ಯಾಮಿಲಿಯಿಂದ ಅವ್ಳು ಬರ್ತಾ ಇದಾರೆ ಅವ್ರನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋಂತ ಭಯ ಏನಾದ್ರೂ ಇತ್ತಾ ನಿಮ್ಗೆ ಇಲ್ಲ ನಂಗೆ ಖಂಡಿತವಾಗ್ಲೂ ನಮ್ಮೆಲ್ಲ ಎಲ್ಲಾರು ಕನ್ನಡಿಗರು ಎಲ್ಲಾರ್ಗುವೆ ಅವ್ರ ಮನೆಯವ್ರ ಮೇಲೆ ಆದಷ್ಟು ತುಂಬಾನೇ ಅಂದ್ರೆ ತುಂಬಾ ಅಭಿಮಾನ ಇದೆ ಅಂಡ್ ನಾವೆಲ್ಲ ಚಿಕ್ಕವರಿಂದ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡ್ ಬೆಳ್ದವ್ರು ಅವ್ರ ಜೊತೆ ಸಂಪರ್ಕ ಬೆಳೆಸ್ತೀವಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಅವ್ರ ಮನೆ ಒಂದ್ ಕುಡಿನ ನಾವು ಲಾಂಚ್ ಮಾಡ್ಬೋದು ಅನ್ನೋ ಆಪರ್ಚುನಿಟಿ ಸಿಕ್ಕದಾಗ ಭಯದಕ್ಕಿಂತ ಹೆಚ್ಚಾಗಿ ನಮಗೆ ವಿ ಕ್ಯಾನ್ ಪ್ರೂವ್ ಅವರ್ ಸೆಲ್ಫ್ಸ್ ಬೆಟರ್ ಅಂತ ಅನಿಸ್ತು ಯಾಕೆಂದರೆ ಡೆಫಿನೆಟ್ಲಿ ಕ್ಯೂರಿಯಾಸಿಟಿ ಅನ್ನೋದು ಇದ್ದೇ ಇರುತ್ತೆ ದನಿ ಅವರು ಹೇಗೆ ಆ್ಯಕ್ಟಿಂಗ್ ಮಾಡ್ತಾರೆ ಅನ್ನೋದು ಆ್ಯಂಡ್ ನಾವು ಕೂಡ ನಮ್ಮ ಸಿನಿಮಾನ ಇನ್ನೂ ಅದು ಇನ್ನೂ ಆ ಮಟ್ಟದಲ್ಲಿ ಮಾ ಅಂದರೆ ಶೂಟ್ ಮಾಡಿದ್ರೆ ಡೆಫಿನೆಟ್ಲಿ ಆಡಿಯನ್ಸ್ ಇಷ್ಟಪಟ್ಟೆ ಪಡ್ತಾರೆ ಏನೋ ರೀಚ್ ಇನ್ನೂ ಜಾಸ್ತಿ ಆಗೇ ಆಗತ್ತೆ ಅನ್ನೋದು ನಮ್ಗೆ ಗೊತ್ತಿತ್ತು ಬಟ್ ಸ್ಕ್ರೀನ್ ಟೆಸ್ಟ್ ಮಾಡಿದಾಗ ಇವ್ರು ಎಲ್ಲಿಂದ ಬರ್ತಾರೆ ಏನು ಯಾವುದು ಮ್ಯಾಟರ್ ಆಗಲಿಲ್ಲ ಯಾಕಂದ್ರೆ ಶೀಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆಕ್ಟ್ರೆಸ್ ನಾವು ಅವ್ರ ಸ್ಕ್ರೀನ್ ಟೆಸ್ಟ್ ಮಾಡೋದು ನಮಗೆ ಸುಮಾ ನಮಗೆ ಶಾಕ್ ಆಯಿತು ಅಂಡ್ ಸಿನಿಮಾ ಶೂಟಿಂಗಲ್ಲೂ ಅಲ್ಲೂ ಕೂಡ ಹಲವು ಬಾರಿ ನಾವು ಅವ್ರಿಗೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ದೀವಿ ಯಾಕೆಂದ್ರೆ ಸುಮಾರು ಸತಿ ನಾವೇ ಸರ್ಪ್ರೈಸ್ ಆಗಿದ್ವಿ ಅಯ್ಯೋ ಫಸ್ಟ್ ಫಿಲ್ಮ್ ಅಲ್ಲಿ ಹಿಂಗೂ ಆಕ್ಟಿಂಗ್ ಮಾಡ್ಬೋದಾ ಅನ್ನೋದು ನಾವು ಯಾಕೆ ಧನ್ಯನ ಕಾಸ್ಟ್ ಮಾಡಿದ್ವಿ ಅನ್ನೋದು ನಿಮ್ಗೆ ಎಂಟನೇ ತಾರೀಕು ಗೊತ್ತಾಗತ್ತೆ ನಾಳೆ ಗೊತ್ತಾಗುತ್ತೆ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ರೆ ಧನ್ಯವ್ರು ಅವರು ಹೇಳ್ತಾ ಇದ್ರು ಗೊತ್ತಾಗ್ಲಿಲ್ಲ ನಮ್ಗೆ ಇವರು ಫಸ್ಟ್ ಮೂವಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದಾರಾ ಅಂತ ಸೊ ಅಷ್ಟೊಂದು ತರಬೇತಿನ ನೀವು ಪಡ್ಕೊಂಡಿದ್ರಾ ಹೇಗೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಿತ್ತು ಅಂತ ನಿಮಗೆ ಸಣ್ಣದ್ರಲ್ಲೇ ಆಸೆ ಇತ್ತು ಅನ್ನುವಂತ ಮಾತುಗಳನ್ನ ನಾವು ಕೂಡ ಕೇಳಿದ್ವಿ ಸೊ ಮೊದಲ ಡೆಬ್ಯೂ ಅಂತ ಹೇಳಿದ್ರೆ ಅದಕ್ಕಿರುವಂತಹ ರಿಹರ್ಸಲ್ ಪ್ರಾಕ್ಟೀಸ್ ಮಾಡಲೇಬೇಕಾಗಿರುತ್ತೆ ಸೊ ನಿನ್ನ ಸನಿಹಕ್ಕೆ ಯಾಕೆ ಒಪ್ಕೊಂಡ್ರಿ ಮೊದಲಿಗೆ ಅಂತ ನಾನು ಕತೆ ಕೇಳಿದಾಗ ನಾನು ಒಂದಷ್ಟು ಸ್ಕ್ರಿಪ್ಟ್ಸ್ ಕೇಳಿದ್ದೆ ನ ರೇಷನ್ಸ್ ಅಲ್ಲಿ ಕೂತಿದ್ದೆ ನನಗೆ ಈ ಕತೆ ಕೇಳಿದಾಗ ಆ ಫೀಲಿಂಗ್ ಇತ್ತಲ್ಲ ನನಗೆ ನಮ್ಮಮ್ಮಿಗೆ ಇಬ್ಬರಿಗೂ ವಿ ಲುಕ್ಟ ಟೀಚ್ ಅದು ಅವಾಗ ಅಲ್ಲೇ ನಮಗೆ ಗೊತ್ತಾಯ್ತು ಓಕೆ ಇದನ್ನ ವಿಲ್ ಎಕ್ಸೆಪ್ಟ್ ದಿಸ್ ಅಂತ ಯಾಕಂದ್ರೆ ನಮ್ ಇಟ್ ವಾಸ್ ಸೋ ಫ್ರೆಶ್ ನೀವು ಟ್ರೇಲರ್ ನೋಡಿದಾಗ್ಲೂ ನಿಮ್ಗೆ ಅನ್ಸ್ಬೋದು ತುಂಬಾ ಫ್ರೆಶ್ ಆಗಿದೆ ಮತ್ತೆ ನಮ್ಮ ಇಂಡಸ್ಟ್ರೀಲಿ ಈ ತರ ಒಂದು ಸಿನಿಮಾ ಎಷ್ಟೋ ವರ್ಷ ಆಯ್ತು ಈ ತರ ಒಂದು ಲವ್ ಸ್ಟೋರಿ ಬಂದು ಅಂದ್ರೆ ಫ್ರೆಶ್ ಲವ್ ಸ್ಟೋರಿ ಸೊ ಅದು ನಮ್ಗೆ ಅನಿಸ್ತು ಆ ನಲ್ಲಿ ಅದು ಒಂದ್ ಕಾರಣ ಅದಲ್ಲದೆ ನನಗೆ ನನ್ನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ನನಗೆ ಆಕ್ಟ್ರೆಸ್ ಆಗಿ ನನ್ನ ಸ್ಕಿಲ್ ಸೆಟ್ ಇರ್ಬೋದು ಅದನ್ನ ಶೋ ಕೇಸ್ ಮಾಡೋಕ್ಕೆ ನನಗೆ ಸ್ಕೋಪ್ ಕಾಣಿಸ್ತು ಈ ಕ್ಯಾರೆಕ್ಟರ್ನಲ್ಲಿ ಸೊ ದಟ್ ವಾಸ್ ದ ಮೇನ್ ರೀಸನ್ ಓಕೆ ಈ ಹಿಂದೆ ನೀವು ಅಂದ್ಕೊಂಡಿದ್ರ ಈ ರೀತಿ ನಾನು ಲಾಂಚ್ ಆಗ್ತೀನಿ ಅದು ಕೂಡ ಒಬ್ಬ ನವ ನಿರ್ದೇಶಕನ ಕೈಯಲ್ಲಿ ನಾನು ಲಾಂಚ್ ಆಗ್ತಾ ಇದ್ದೀನಿ ಅಂತ ಅವ್ರ ಜೊತೆ ಆಕ್ಟ್ ಮಾಡಬೇಕಾದ್ರೆ ಅಥವಾ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಹೇಗಿತ್ತು ಫೀಲ್ ಅಂತ ಈಗ ಎಲ್ರಿಗೂ ಕೂಡ ಬರುವಾಗ ಅನ್ಸುತ್ತೆ ದೊಡ್ಡ ದೊಡ್ಡ ಆಕ್ಟರ್ ಅಥವಾ ದೊಡ್ಡ ದೊಡ್ಡ ನಿರ್ದೇಶಕನ ಜೊತೆ ನಾನು ಆಕ್ಟ್ ಮಾಡಬೇಕು ಅನ್ನುವಂಥ ಕನಸಿದ್ದೇ ಇರುತ್ತೆ ಸೊ ಹೇಗೆ ಫೀಲ್ ಆಯ್ತು ನಿಮಗೆ ಕತೆ ಹೊರತುಪಡಿಸಿ ಈಗ ಅದ್ರಲ್ಲಿಟ ಕಮ್ ಡೈರೆಕ್ಟರ್ ಬಗ್ಗೆ ಸಿ ಫಸ್ಟ್ ಆಫ್ ಆಲ್ ನನಗೆ ನಾನು ಆಕ್ಟ್ ಮಾಡ್ತೀನಿ ಅಂತಾನೆ ಗೊತ್ತಿರ್ಲಿಲ್ಲ ನಾನು ಇಂಥವ್ರ ಜೊತೆಗೆ ಮಾಡ್ತೀನಿ ಅಂಥವ್ರ ಜೊತೆಗೆ ಮಾಡ್ತೀನಿ ಅಂತ ಅನ್ಕೊಳ್ಳೋದು ಇಟ್ಸ್ ಯುನೋ ಇಟ್ ವಾಸ್ ಯಾಕೆ ಡ್ರೀಮ್ ನಾನು ಅನ್ಕೊಂಡೆ ಇರ್ಲಿಲ್ಲ ಬಟ್ ನಾನು ಡಿಸೈಡ್ ಮಾಡಿದಾಗ ಆಗ್ಲ ಆಗೂ ಕೂಡ ನಾನು ಈ ಈ ಥರನೇ ಬರಬೇಕು ಆ ಥರನೇ ಬರಬೇಕು ಅಂತ ಇರಲಿಲ್ಲ ಬಟ್ ಏನು ನನ್ನ ಮೈಂಡಲ್ಲಿ ಇತ್ತು ಅಂದರೆ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಬೇಕು ನಾನು ಇಷ್ಟ ಆಗಬೇಕು ಆಡಿಯನ್ಸಸ್ಗೆ ಏನು ಒಂದು ಕ್ಲಾಸಿ ಮೂವಿ ಅಂದರೆ ಜನ ನೋಡಿದಾಗ ವಾವ್ ನ ಅಂತ ಹೇಳಬೇಕು ಆ ಥರ ಒಂದು ಫಿಲಮಲ್ಲಿ ನಾನು ಡೆಬ್ಯೂ ಮಾಡಬೇಕು ಅಂತ ನನಗೊಂದು ಆಸೆ ಇತ್ತು ಸೊ ನಾನು ಹೇಳಿದ್ನಲ್ಲ ನರೇಶನ್ ಅಲ್ಲಿ ಕೇಳಿದಾಗಲೇ ನಾನು ಆ ಟೀಮ್ ಹೇಗೆ ಬಂದಿದ್ದರು ಆರ್ಗನೈಸ್ ಸ್ಟ್ರಕ್ಚರ್ ಹೇಗಿತ್ತು ನಾನು ಅದೆಲ್ಲ ನೋಡಿನೇ ಐ ವಾಸ್ ಏಬಲ್ ಟು ಜಡ್ಜ್ ದಟ್ ಈ ಥರ ಒಂದು ಟೀಮ್ ಜೊತೆಗೆ ನಾನು ಕೆಲಸ ಮಾಡಿದರೆ ನಾನೇ ಇಂಪ್ರೂವ್ ಆಗೋದು ಅಂತ ಸೊ ಅದು ನನ್ನ ಮೈಂಡಲ್ಲಿತ್ತು ಅದಾದರೂ ಒಂದು ಲವ್ ಸ್ಟೋರಿಗೆ ಸಿನಿಮಾದಲ್ಲಿರುವಂಥ ಸಾಂಗ್ ಹಿಟ್ಟಾದ್ರೆ ಅರ್ಧ ಸಿನಿಮಾ ಗೆದ್ದಂಗೆ ಸೊ ಸಿನಿಮಾದಲ್ಲಿರುವಂಥ ಹಾಡುಗಳು ಫಸ್ಟು ಪ್ರೇಕ್ಷಕರಿಂದ ರಿಯಾಕ್ಟ್ ಬರುವಾಗ ಹೇಗೆ ಫೀಲ್ ಆಗ್ತು ನಿಮಗೆ ಅಂತ ಸಾಂಗ್ ಬಗ್ಗೆ ನನ್ನ ಫಸ್ಟ್ ಫಿಲ್ಮ್ಗೆ ಇಷ್ಟೊಂದು ಅಂದರೆ ರೆಸ್ಪಾನ್ಸ್ ಇರ್ಬೋದು ಪ್ರೀತಿ ಇರ್ಬೋದು ತೋರಿಸ್ತಾ ಇದ್ದಾರಲ್ಲ ಅಂತ ನನಗೆ ತುಂಬಾ ಖುಷಿ ಆ್ಯಂಡ್ ಐ ವಾಸ್ ವೆರಿ ಹಂಬಲ್ಡ್ ಬೈ ಇಟ್ ಆಲ್ಸೋ ಯಾಕಂದರೆ ನಾನು ಅಂದ್ಕೊಂಡಿರಲಿಲ್ಲ ಆಗೇನ್ ಬಟ್ ಅದು ಫುಲ್ ಕ್ರೆಡಿಟ್ ಹೋಗೋದು ನಮ್ಮ ಮ್ಯೂಸಿಕ್ ಕಂಪೋಸರ್ ರಘು ದೀಕ್ಷಿತ್ ಸರ್ ಅವ್ರಿಗೆ ಬಿಕಾಸ್ ಅವರು ಎಷ್ಟು ಬ್ಯೂಟಿಫುಲ್ಲಾಗಿ ಕಂಪೋಸ್ ಮಾಡಿದ್ದಾರೆ ಈಚ್ ಸಿಚ್ಯುವೇಷನ್ಗೆ ಹೇಗೆ ನಮ್ ಲವ್ ಸ್ಟೋರಿ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಅದೇ ತರ ಅವ್ರು ಮ್ಯೂಸಿಕ್ ಕೂಡ ಕೂತ್ಕೊಂಡ್ ಬಂದಿದ್ದಾರೆ ಸೊ ಅದು ಜನರೆಲ್ಲ ನೋಡಿ ಇಷ್ಟಪಟ್ಟಿದ್ದಾರೆ ಯಾಕಂದ್ರೆ ಸಿನಿಮಾದ ಹಾಡ್ಗಳ ಬಗ್ಗೆ ಮಾತನಾಡಲೇಬೇಕಾಗಿದೆ ಅಷ್ಟೊಂದು ಆಗಿದೆ ಆಗಿದೆ ಸಾಂಗ್ ಕೂಡ ಇಷ್ಟ ನೀವೇ ಹೇಳಿದ ಹಾಗೆ ಒಂದು ಲವ್ ಸ್ಟೋರಿಲಿ ಸೋಲ್ ಅಂತ ಕರಿತೀವಲ್ಲ ಸೊ ನಾನು ನೋಡ್ದಂಗೆ ಸಿನಿಮಾಲಲ್ಲಿ ಒಂದು ಒಂದು ಸಾಂಗ್ ಆಗ್ಬೋದು ಎರಡು ಸಾಂಗ್ ಹಿಟ್ಟಾಗಬಹುದು ನಮ್ಮ ಸಿನಿಮಾ ಪ್ರತಿಯೊಂದು ಸಾಂಗ್ ಟ್ರೆಂಡಿಂಗ್ ಇತ್ತು ಇವತ್ತು ಟಾಪ್ ಆಫ್ಲೈನ್ ಲಿಸ್ಟ್ ತೆಗೆದು ನೋಡಿದ್ರೆ ಗೂಗಲಲ್ಲಿ ಯಾವುದೇ ಲಿಸ್ಟ್ ತೆಗೆದು ನೋಡಿದ್ರು ನಮ್ಮ ಸಿನಿಮಾದ ಅಟ್ಲೀಸ್ಟ್ ಒಂದು ಮೂರ್ನಾಲ್ಕು ಸಾಂಗ್ ಅಂತೂ ಇದ್ದೇ ಇರತ್ತೆ ಸೊ ಈ ಕ್ರೆಡಿಟ್ ಖಂಡಿತವಾಗ್ಲೂ ದೀಕ್ಷಿತ್ ಅವ್ರಿಗೆ ಮತ್ತೆ ವಾಸುಕಿ ವೈದ್ಯವ್ರ ಲಿರಿಕ್ಸ್ ಬರ್ದಿರೋದಕ್ಕೆ ಕೊಡಲೇಬೇಕು ಯಾಕೆಂದ್ರೆ ರಘು ದೀಕ್ಷಿತ್ ಅವರು ಕೂಡ ಅವ್ರ ಅವ್ರ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಇಸ್ ಇಮೆನ್ಸ್ ಅಂಥ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ನ ನಾವು ನಮ್ಮ ಸಿನಿಮಾಲ್ ಕೆಲಸ ಮಾಡಿರೋ ನಮ್ಮ ಭಾಗ್ಯ ಅಷ್ಟೇ ಯಾಕೆಂದರೆ ಮ್ಯೂಸಿಕ್ ಕೆಲಸ ಮುಗೀತು ಅಂತ ಅವ್ರ ಕೆಲಸ ಮುಗಿಯಲ್ಲ ಸಿನಿಮಾ ಗೆಲ್ಲ ತನಕ ಜೊತೆಲಿ ಸಾಥ್ ಕೊಟ್ಟು ಇಲ್ಲ ಈ ಸಿನಿಮಾಲಿ ಗೆಲ್ಲ ಶಕ್ತಿ ಇದೆ ನಾನು ನಿಮ್ಮ ಜೊತೆ ನಿಂತ್ಕೊಂಡೇ ನಿಂತ್ಕೋತೀನಿ ಅನ್ನೋದಿದೆಯಲ್ಲ ಕಮೆಂಟ್ ಹ್ಮ್ ಈಗ ಎಲ್ಲ ಹಾಡುಗಳನ್ನ ಕೂಡ ವಾಸುಕಿ ವೈಭವ್ ಅವರು ಬರೆದಿದ್ದಾರೆ ರಘು ದೀಕ್ಷಿತ್ ಅವರೇ ಹೇಳಿದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು ನೀವೇ ಬರೀರಿ ಅಂತ ಈಗ ರಘು ದೀಕ್ಷಿತ್ ಅವರ ಸಾಂಗ್ ಅನ್ನ ಹಿಂದಿನ ಸಾಂಗ್ ಅನ್ನ ನಾವು ಗಮನಿಸಿದ್ವಿ ಲವ್ ಮಾಕ್ಟೆಲ್ ನಂತರ ಅವರು ಫುಲ್ ಮೆಲೋಡಿ ಆಗಿ ಸಾಂಗ್ ಅನ್ನ ಬರೀತಾ ಕಂಪೋಸ್ ಮಾಡ್ತಾ ಇದ್ದಾರೆ ಎಷ್ಟು ನಿಮ್ಗೆ ಖುಷಿ ಆಗ್ತಾ ಇದೆ ಅಂತ ಅಲ್ಲ ಖಂಡಿತವಾಗ್ಲೂ ಖುಷಿ ಆಗುತ್ತಲ್ವಾ ಎಲ್ಲರೂ ನಾನ್ ನಾವೆಲ್ಲೇ ಹೋದ್ರೂ ನಮ್ಮ ಸಾಂಗ್ಗಳನ್ನ ಹಾಡ್ತಿರ್ತಾರೆ ನಾನೇ ಒಂದಿನ ರೋಡ್ ಕ್ರಾಸ್ ಮಾಡ್ಬೇಕಾರೆ ಒಂದು ಆಟೋನಲ್ಲಿ ಜೋರಾಗಿ ನಮ್ಮ ನೀ ಪರಿಚಯ ಹಾಡನ್ನ ಹಾಕೊಂಡು ಹೋಗ್ತಿದ್ರು ಅಂಡ್ ಇವೆಲ್ಲ ಒಂಥರ ನಮಗೆ ಸರಿಯಲ್ಲ ಅನ್ಸುತ್ತೆ ಅಂದ್ರೆ ನಾವು ಕ್ರಿಯೇಟ್ ಮಾಡ್ತಿರುವ ಪ್ರಾಡಕ್ಟ್ ಪ್ರೇಕ್ಷಕರಿಗೆ ರೀಚ್ ಆಗ್ತಿದೆ ನಮ್ಮ ಇಂಟೆನ್ಷನ್ನೇ ಅದಲ್ವಾ ಅಂದರೆ ರೆಕಗ್ನಿಷನ್ ಆಫ್ ಅವರ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಖುಷಿ ಆಗುತ್ತೆ ರಘು ದೀಕ್ಷಿತ್ ಅವರ ಕೆಲಸದ ಕಮಿಟ್ಮೆಂಟ್ ಕೂಡ ಯಾವ ಮಟ್ಟದಲ್ಲಿದೆ ಅಂದರೆ ಅವರು ಇದನ್ನ ಇನ್ನೂ ಮೊದಲನೇ ಸಿನಿಮಾ ಮೊದಲನೇ ಹಾಡನ್ನ ಹೇಗೆ ತಯಾರು ಮಾಡ್ತಾರೋ ಆ ಥರ ತಯಾರು ಮಾಡ್ತಾರೆ ಮಳೆ ಮಳೆ ಅನ್ನೋ ಸಾಂಗ್ನ ಫಸ್ಟ್ ರಿಲೀಸ್ ಮಾಡಿದ ಸಾಂಗ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಿಲೀಸ್ ಆಗಬೇಕಾಗಿದ್ದು ಬೆಳಗ್ಗೆ ಐದು ಗಂಟೆ ತನಕ ಇನ್ನೂ ಹಾಡ್ತಾನೇ ಇದ್ದಾರೆ ರೀಟೇ ಕೊಡ್ತಾನೇ ಇದ್ದಾರೆ ಯಾಕೆಂದ್ರೆ ಅವ್ರಿಗಿನ್ನೂ ಸಮಾಧಾನ ಆಗಿಲ್ಲ ಅಂತ ಸೊ ಎಲ್ಲರೂ ಟೀಮಲ್ಲಿ ಒಂದು ಹೆಲ್ತಿ ಕಾಂಪಿಟೇಷನ್ ಇಂದ ನಾವು ನಿಮ್ಗಿನ್ ಚೆನ್ನಾಗಿ ಮಾಡ್ತೀವಿ ನಾ ನಿಮ್ಗಿನ್ ಚೆನ್ನಾಗಿ ಮಾಡ್ತೀವಿ ಅಂತಾನೆ ಈ ಪ್ರಾಡಕ್ಟ್ ನ ಕ್ರಿಯೇಟ್ ಮಾಡೋದ್ರಿಂದ ನೀವು ಏನೇ ನೋಡಿದ್ರು ಅದಕ್ಕೆ ಟೀಮೇ ಕಾರಣ ಅಂತ ಹೇಳಲಿಕ್ಕೆ ಇಷ್ಟ ನಾವು ಸಾಂಗ್ ಅನ್ನ ನೋಡ್ತಾ ಇದ್ರೆ ನಿಮ್ಮ ಕೆಮಿಸ್ಟ್ರಿ ಅಲ್ಲಿ ಪ್ಲಸ್ ಪಾಯಿಂಟ್ ಅಂತ ಈ ಕೆಮಿಸ್ಟ್ರಿ ವರ್ಕೌಟ್ ಆಗೋದಕ್ಕೆ ಏನ್ ರೀಸನ್ ಆಗಿರಬಹುದು ಅಂತ ನಿಮ್ಮಿಬ್ರು ಖಂಡಿತ ಖಂಡಿತವಾಗ್ಲೂ ನಮ್ಮ ಫ್ರೆಂಡ್ಶಿಪ್ ಅಂದರೆ ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ನಮಗೆ ನಮ್ಮಿಬ್ಬರ ಲೈಫಲ್ಲಿ ಏನು ನಡೀತಿದೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಆ್ಯಂಡ್ ಕಂಫರ್ಟ್ ಝೋನ್ ಇದ್ದಾಗ ನಿಮ್ಗೆ ಏನ್ ಮಾಡೋದಕ್ಕೂ ಮುಜುಗರ ಆಗೋದಿಲ್ಲ ಅಂಡ್ ನಾವು ತಪ್ಪು ಮಾಡ್ತಿದ್ರು ನಾವೇ ನಗ್ಬೋದು ಅಂದರೆ ಇಲ್ಲಾಂದ್ರೆ ಏನು ಅನ್ಕೊಂಡ್ರಪ್ಪ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಈಗ ನಮ್ಮಲ್ಲಿ ಆತರ ಇರಲಿಲ್ಲ ಇನ್ಫ್ಯಾಕ್ಟ್ ಇನ್ ಫ್ಯಾಕ್ಟ್ ಯಾವ್ದಾರ ಒಂದು ಒಂದು ಸ್ವಲ್ಪ ಇಂಟಿಮೇಟ್ ಸೀನ್ಸ್ ಇದ್ರೂ ಕ್ಲೋಸ್ ಅಪ್ ಕ್ಲೋಸ್ ಆಗಿರೋಂಥ ಸೀನ್ಸ್ ಇದ್ರೂ ನಾವು ಇನ್ಫ್ಯಾಕ್ಟ್ ಮಾತ್ರ ಕೂತ ಇದ್ವಿ ಚುಯಿಂಗ್ ಇದೆಯಾ ಚುಯಿಂಗ್ ಹಮ್ಮಿ ತಿಂದಿದ್ಯಾ ಅನ್ನೋದೆಲ್ಲ ಸೊ ಅಂದ್ರೆ ವಿ ಆರ್ ದಟ್ ಕ್ಲೋಸ್ ನಮ್ಗೆಲ್ಲೂ ಏನು ಯಾರು ಸ್ಟ್ರೇಂಜ್ ಫೀಲಿಂಗ್ ಅನ್ಸ್ಲೇ ಇಲ್ಲ ನಮ್ಗೆ ಯಾಕೆಂದ್ರೆ ಹೊಸದಾಗಿ ಅವ್ರನ್ನ ಲಾಂಚ್ ಮಾಡ್ತಾ ಇದ್ದೀರ ಜೊತೆಗೆ ನಿಮಗೂ ಕೂಡ ಹೊಸ ನಿರ್ದೇಶಕನಾಗಿ ಬರ್ತಾ ಇರುವಂಥ ಸಿನಿಮಾ ಆಗಿರೋದ್ರಿಂದ ಯಾವುದೇ ನಾವು ಆನ್ ಸ್ಕ್ರೀನಲ್ಲಿ ಹೊಸ ಜೋಡಿಯನ್ನು ನೋಡಿದ್ರೆ ಫಸ್ಟ್ ನೋಡಿದ ಕೆಮಿಸ್ಟ್ರಿ ಅಯ್ಯೋ ಕೆಮಿಸ್ಟ್ರಿಯೇ ವರ್ಕ್ ಆಗಲಿಲ್ಲ ಅಂತ ಅದೊಂದು ಫೀಲ್ ಬಂದುಬಿಡುತ್ತೆ ಹಂಗೆ ಬಂದುಬಿಟ್ರೆ ಅದು ಪ್ರೇಕ್ಷಕರಿಗೂ ಕೂಡ ನೆಗೆಟಿವ್ ಆಗಿ ಅವು ಸಪ್ಪೆ ಆಗಿಬಿಡ್ತಾರೆ ಸೊ ಹಾಗಾಗಿ ಸಾಂಗಲ್ಲಿ ಅದು ಆ ರೀತಿ ಯಾವುದೇ ಫೀಲ್ ಆಗಿರಲಿಲ್ಲ ಅದಕ್ಕೋಸ್ಕರ ಕೇಳಿದೆ ಈ ಫ್ರೆಂಡ್ಶಿಪ್ ಬೆಳೆಯೋದಕ್ಕೆ ಏನು ಕಾರಣ ಆಗಿರುತ್ತೆ ಅಂತ ಈ ಲಾಂಗ್ ಗ್ಯಾಪೇ ಕಾರಣ ಆಗಿರುತ್ತೆ ಅಥವಾ ನೀವು ರಿಹರ್ಸಲ್ ಮಾಡೋದು ಅಥವಾ ಪ್ರಾಕ್ಟೀಸ್ ಮಾಡೋದು ಕೂಡ ಟೈಮ್ ಸ ಬೇಕಾ ಆ ಟೈಮೇ ಇದಕ್ಕೆ ಮೇನ್ ರೀಸನ ಅಂತ ಅಂದರೆ ಹೌದು ರಿಹರ್ಸಲ್ ಅಂದರೆ ವರ್ಕ್ಶಾಪ್ ಟೈಮಲ್ಲೇ ನಾವು ಕ್ಲೋಸ್ ಆಗಿದ್ದು ಬಟ್ ಮೇನ್ ರೀಸನ್ ಬಂದ್ಬಿಟ್ಟು ನಮ್ಮ ಸಿಮಿಲ್ಯಾರಿಟೀಸ್ ಅಂದರೆ ವಿ ಆರ್ ಅ ಲಾಟ್ ಇನ್ ಕಾಮನ್ ನಮಗೆ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಜನ್ರಲ್ ಹ್ಯಾಬಿಟ್ಸ್ ಇರ್ಬೋದು ಮತ್ತೆ ಫಿಟ್ನೆಸ್ ಇದು ಅದು ಮೂವಿ ಬಫ್ ಹೀ ಇಸ್ ಆಲ್ಸೋ ಮೂವಿ ಬಫ್ ನಾನು ಕೂಡ ಜಾಸ್ತಿ ನೋಡ್ತೀನಿ ಸೊ ಆ ವಿ ಕನೆಕ್ಟೆಡ್ ಆನ್ ಡಿಫ್ರೆಂಟ್ ಲೆವೆಲ್ಸ್ ಅದಕ್ಕೆ ಐ ಥಿಂಕ್ ನಾವ್ ನಾವೆಷ್ಟು ಕ್ಲೋಸ್ ಆಗಿರೋದು ಅವರ ರೆಸ್ಪಾನ್ಸ್ ಹೇಗಿತ್ತು ಯಾಕಂದ್ರೆ ರಾಜ್ಕುಮಾರ್ ಅವರ ಕುಟುಂಬದ ಜೊತೆ ಅವರ ಒಡನಾಟ ಕೂಡ ತುಂಬಾ ಚೆನ್ನಾಗಿತ್ತು ಹೇಗೆ ರಿಯಾಕ್ಟ್ ಮಾಡಿದ್ರು ಯಾಕಂದ್ರೆ ಒಬ್ರು ಸಿಎಂನ ಹೋಗಿ ಕರೆಯೋದಂದ್ರೆ ಅವರು ಅಷ್ಟೊಂದು ಬಿಸಿ ಇರ್ತಾರೆ ಸೊ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ನಿಮ್ಮ ಆಹ್ವಾನಕ್ಕೆ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿ ಸಿನಿಮಾಗಳೆಲ್ಲ ರಿಲೀಸ್ ಮಾಡೋ ಒಂದು ಆಪರ್ಚುನಿಟಿ ಕೊಟ್ಟರಲ್ಲ ಸೊ ಅದು ಖುಷಿ ಆಗ್ತಿದೆ ಸೊ ಅದಕ್ಕೆ ಫಸ್ಟ್ ಥ್ಯಾಂಕ್ ಯು ಹೇಳಬೇಕು ಆ ಥ್ಯಾಂಕ್ ಯು ಹೇಳೋದಕ್ಕೆ ಅಂತಾನೆ ನಮ್ಮ ಸಿನಿಮಾದ ಫಸ್ಟ್ ಟಿಕೆಟ್ ನಾವು ಅವ್ರ ಅವ್ರಿಗೆ ಹಾಗೂ ಅವ್ರ ಫ್ಯಾಮಿಲಿ ಅವ್ರಿಗೆ ಕೊಡೋಣ ಅಂತ ನಾವು ಹೋಗಿ ನೀಡಿದ್ದು ಹಾಗೆ ಅವ್ರು ಅವ್ರು ಕೂಡ ನಮ್ಗೆ ಬ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವತ್ತು ಬೆಳಗ್ಗೆ ಮೈಸೂರಿನಲ್ಲಿ ಇರ್ತಾರೆ ಅವರು ಅಂಡ್ ಸಂಜೆ ಅಷ್ಟೊತ್ತಿಗೆ ಬರಕ್ ಆದ್ರೆ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ರು ಧರಿಯಾರಾಮ್ ಕುಮಾರ್ ಅವರ ಅಥವಾ ರಾಜ್ ಅವರ ಫ್ಯಾಮಿಲಿ ಸಿನಿಮಾವನ್ನ ರಜನಿಕಾಂತ್ ಅವರಿಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ತೋರಿಸುವಂತ ಪ್ರಯತ್ನ ಕೂಡ ಇದೆ ಸೊ ಅವ್ರಿಗೆ ಯಾವಾಗ ತೋರಿಸ್ತಾ ಇದ್ರೆ ಈಗಾಗಲೇ ನಿಮ್ಮ ಆಕ್ಟಿಂಗ್ ಅನ್ನ ಮೆಚ್ಚಿಕೊಂಡಿದ್ದಾರೆ ಅವರು ಹೀರೋಯಿನ್ ಆಗೇ ಆಗ್ತಾರೆ ಅಂತ ಕೂಡ ಕಮೆಂಟ್ ಅನ್ನ ಮಾಡಿದ್ರು ಅಂತ ಸೊ ಎಷ್ಟು ಎಕ್ಸೈಟ್ ಆಗಿದ್ರೆ ಒಬ್ರು ಸೂಪರ್ ಸ್ಟಾರ್ ನೋಡ್ತಾರೆ ಅಂತ ಹೇಳಿದ್ರೆ ಅದ್ರ ಒಂದು ಎಕ್ಸೈಟ್ಮೆಂಟ್ ಅಷ್ಟೇ ಇರುತ್ತೆ ನಿಮ್ಗೆ ಅದೇ ಒಂದು ದೊಡ್ಡ ಬ್ಲೆಸ್ಸಿಂಗ್ ನನಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅವ್ರಿಗೆ ಹೇಗಾದ್ರೂ ಮಾಡಿ ಸಿನಿಮಾನ ತೋರಿಸ್ಬೇಕು ಅಂತ ಅವ್ರು ಫ್ರೀ ಆದಂಗೆ ನಾವು ಅದನ್ನ ಮಾಡ್ತೀವಿ ಆ್ಯಂಡ್ ಅವರು ನನ್ನ ಫಸ್ಟ್ ಪೋಸ್ಟರ್ ನೋಡ್ಬಿಟ್ಟು ನಮ್ಮ ಮಮ್ಮಿಗೆ ಹೇಳಿದ್ರು ದಟ್ ಯಾವಾಗ್ಲೂ ಅವರು ನಮ್ಮ ತಾತಂಗೆ ಹೇಳಿದ್ರಂತೆ ನಾನು ನೋಡ್ಬಿಟ್ಟು ನಾನು ಆಕ್ಟ್ರೆಸ್ ಆಗ್ಬೋದು ಅಂತ ಸೊ ಯಾ ಓವರ್ ಆಲ್ ಇಟ್ಸ್ ಅ ಬ್ಲೆಸ್ಸಿಂಗ್ ಅವರ ಬ್ಲೆಸ್ಸಿಂಗ್ಸ್ ಆದಷ್ಟು ಬೇಗ ನಿಮಗೆ ಸಿಗ್ಲಿ ಜೊತೆಗೆ ಸಿನಿಮಾವನ್ನ ನೋಡೋದಕ್ಕೂ ಕೂಡ ಅಥವಾ ಆ ಸಿಗ್ಲಿ ಅಂತ ಈಗಾಗಲೇ ನಿಮ್ಮ ಮೊದಲ ನಿರ್ದೇಶನದ ಸಿನಿಮಾವನ್ನ ಸೂಪರ್ ಸ್ಟಾರ್ ನೋಡ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಕೂಡ ಇಲ್ಲ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಿ ಅವರಿಗೆ ತೋರಿಸೋದಕ್ಕೆ ಅದೇ ಇವರ ಫ್ಯಾಮಿಲಿ ಒಡನಾಟ ಚೆನ್ನಾಗಿರೋದ್ರಿಂದ ನಾನು ಸೈಕಲ್ ಗ್ಯಾಪ್ ಅಲ್ಲಿ ನೋಡೋ ಒಂದು ಆಪರ್ಚುನಿಟಿ ಸಿಕ್ಕಿದೆ ಖುಷಿ ಆಗೇ ಆಗತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೇಕ್ಷಕರು ಆಡಿಯನ್ಸ್ ಇಷ್ಟಪಟ್ಟರೆ ಅದಕ್ಕಿಂತ ಇನ್ನೇನು ಬೇಡ ನಮಗೆ ಯಾಕೆಂದರೆ ಅವರೇ ಕಿಂಗ್ ಮೇಕರ್ಸ್ ಅಂತ ಹೇಳ್ಬೋದು ಯಾರ ಯಾರೇ ಯಾವುದೇ ಸಿನಿಮಾ ಒಂದು ತಕ್ಕ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಹೌದು ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ರಜನಿಕಾಂತ್ ಸರ್ ಆಗಿರ್ಬೋದು ಇನ್ಫ್ಯಾಕ್ಟ್ ದೊಡ್ಡ ಮನೇಲಿರೋರು ಎಲ್ಲರೂ ನಮಗೆ ಸಿನಿಮಾ ಶುರು ಆದಾಗಿಂದೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಟ್ ಇವಾಗ ಇಟ್ಸ್ ಟೈಮ್ ಆಡಿಯನ್ಸ್ ರಿಪೋರ್ಟ್ ಅವತ್ತು ಖುಷಿ ಆಗುತ್ತೆ ಪ್ರೇಕ್ಷಕರ ಸನಿಹಕ್ಕೆ ಬರೋದಕ್ಕೆ ತುದಿಗಾಲಲ್ಲಿ ನಿಂತಿದೆ ಈಗಾಗಲೇ ಸಾಕಷ್ಟು ಎಕ್ಸೈಟ್ಮೆಂಟ್ ನಲ್ಲಿ ಇದ್ದಾರೆ ನಾವು ಕೂಡ ಎಕ್ಸೈಟ್ ಆಗಿದೀವಿ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ ಯಾಕಂದ್ರೆ ನಾಳೆ ನಿಮ್ಮ ಮುಂದೆ ಬರ್ತಾ ಇರೋದ್ರಿಂದ ಅವರಲ್ಲಿರುವಂಥ ತಳಮಳಗಳನ್ನು ಕೂಡ ಹೇಳ್ತಾ ಇದ್ದಾರೆ ಈಗಾಗ್ಲೇ ನಾವು ಮಾತನಾಡ್ತಾ ಇದ್ವಿ ಚಿತ್ರದ ಏನೋ ಮ್ಯೂಸಿಕ್ ಬಗ್ಗೆ ಅದರಲ್ಲಿರುವಂತಹ ಹಾಡ್ನ ಚಿತ್ರೀಕರಣದ ಸಂದರ್ಭದಲ್ಲ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಅಂತ ಎಷ್ಟ್ ದಿನ ತಗೊಂಡ್ರಿ ಸಾಂಗ್ ಗಳಿಗೆ ಈಗಾಗಲೇ ಸುಮಾರು ಎಂಟು ಸಾಂಗ್ ಕೂಡ ಇದೆ ಅಂತ ಗೊತ್ತಿದೆ ನಾಲ್ಕು ಮೇಜರ್ ಸಾಂಗ್ ಇದೆ ಅದು ಬಿಜಿಎಂ ತರ ಬರುತ್ತೆ ಬೇಸಿಕಲಿ ಮೌಂಟಾಜಸ್ ತರ ಒಂದೇ ಸಾಂಗ್ ನಾವು ಔಟ್ಸೈಡ್ ಲೊಕೇಶನ್ ಶೂಟ್ ಮಾಡಿರೋದು ಡ್ರೀಮ್ ಸೀಕ್ವೆನ್ಸ್ ಅಂತ ಏನು ಹೇಳ್ಬೋದು ಸಾಂಗ್ ಶೂಟ್ ಮಾಡಿದ್ವಿ ಮಿಕ್ಕಿದ ಪ್ರತಿಯೊಂದು ಸಾಂಗ್ ಹಾಗೆ ಪೂರ್ತಿ ಸಿನಿಮಾನ ನಾವು ಬೆಂಗಳೂರು ಆ್ಯಂಡ್ ಸರೌಂಡಿಂಗ್ಸಲ್ಲೇ ಶೂಟ್ ಮಾಡಿದ್ದೀವಿ ಕೂರ್ಗ್ ಹಾಗೂ ಚಿಕ್ಕಮಗ್ಳೂರು ಆ ಸರೌಂಡಿಂಗಲ್ಲಿ ಶೂಟ್ ಮಾಡಿದ್ದೀವಿ ಆ್ಯಂಡ್ ಒಂದು ಸಿಕ್ಸ್ಟಿ ಡೇಸಲ್ಲಿ ಶೂಟ್ ಮಾಡಿದ್ವಿ ನಾವು ಫುಲ್ ಪೂರ್ತಿ ಸಿನಿಮಾನ ಅಂಡ್ ಬ್ಯೂಟಿಫುಲ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಯಾಕೆಂದರೆ ನನಗೆ ಕೂಡ ಇದೊಂದು ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಆ್ಯಸ್ ಅ ಡೈರೆಕ್ಟರ್ ಆ್ಯಂಡ್ ಇವ್ರದ್ದು ಕೂಡ ಮೊದಲನೇ ಸಿನಿಮಾ ಆಗಿದ್ದರಿಂದ ಅದೊಂಥರ ಪಿಕ್ನಿಕ್ ಇದ್ದಂಗೆ ಇತ್ತು ಅಂತ ಹೇಳ್ಬೋದು ಕಷ್ಟಪಟ್ಟು ಕೆಲಸ ಮಾಡಲಿಲ್ಲ ಇಷ್ಟಪಟ್ಟು ಕೆಲಸ ಮಾಡಿದ್ವಿ ಅಂತ ಓಕೆ ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ಮ್ಯೂಸಿಕ್ ಅಥವಾ ಡ್ಯಾನ್ಸ್ ಬಗ್ಗೆ ಕೂಡ ಸಾಕಷ್ಟು ಎಕ್ಸ್ಪೀರಿಯೆನ್ಸನ್ನು ತಗೋಬೇಕಾಗಿರುತ್ತೆ ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಸಿನಿಮಾ ಶೂಟಿಂಗ್ ಸಾಂಗ್ನ ಶೂಟ್ ಮಾಡೋದ್ರಲ್ಲಿರ್ಬೋದು ಜೊತೆಗೆ ನಿಮ್ಮ ಕಾಸ್ಟ್ಯೂಮ್ಸ್ ಕೂಡ ಚೆನ್ನಾಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ನನಗೆ ನಾನು ಇಟ್ ವಾಸ್ ಲೈಕ್ ಐ ವಾಸ್ ಲಿವಿಂಗ್ ಎ ಡ್ರೀಮ್ ಯಾಕಂದ್ರೆ ನಾನು ಇದನ್ನ ನೋಡ್ಕೊಂಡೆ ಬೆಲ್ದಿದಿನಿ ಅಂಡ್ ನೋಡ್ಬೇಕಂದ್ರೆ ಯಾವಾಗಲೂ ಅನಿಸ್ತಾ ಇತ್ತು ನಾನು ಒಂದು ದಿವಸ ಮಾಡ್ಬೋದು ಅಂತ ಸೊ ಫೈನಲಿ ಅದು ಆಗ್ತಾ ಇತ್ತು ಅಂತ ನನಗೆ ಆ ಮೊಮೆಂಟಲ್ಲಿ ಅಲ್ಲಿ ನಾನು ನಿಜವಾಗ್ಲೂ ಮಾಡ್ತಾ ಇಲ್ಲ ನಾನು ಯಾವುದೋ ಡ್ರೀಮ್ ಅಲ್ಲಿ ಇದಿನಿ ಅಂತಾನೆ ನನಗೆ ಫೀಲ್ ಆಗಿತ್ತು ಅಂಡ್ ಈಗ ರೀಸೆಂಟ್ ಆಗಿ ಅವಲೋವ್ ಆಗಿದೆ ರಿಲೀಸ್ ಆಗಿದೆ ಅಂಡ್ ದಟ್ ವಾಸ್ ಆಕ್ಚುಲಿ ದ ಫಸ್ಟ್ ಸಾಂಗ್ ವಿ ಶಾಟ್ ಬಾಲಿವುಡ್ ಗಾಯಕ ರಾಡಿದಾರಲ್ಲ ಬನಿதாயಲ್ ಅವರು ಅವರು ಹಾಡಿರೋದು

ಟೇಲರ್ ಅಲ್ಲಿ ಇದೆ ನಾನು ಡೋರ್ ನ ಓಪನ್ ಮಾಡಿಬಿಟ್ಟು ನನ್ನ ಕಸಿನ್ ಬಂದಿದ್ದಾನೆ ಅಂತ ಹೇಳೋ ದಟ್ ವಾಸ್ ಮೈ ಫಸ್ಟ್ ಶಾಟ್ ಅಂಡ್ ತಗೊಂಡ್ರೆ ಯಾ ದೆಟ್ ಆಸ್ ನಾ ಫಸ್ಟ್ ಶಾರ್ಟ್ ಅದ್ರಲ್ಲಿ ಫಸ್ಟ್ ಆ ಚಪಾಳಿಯಿಂದ ನಂಗೆ ತುಂಬಾ ಮೋಟಿವೇಷನ್ ಸಿಕ್ತು ಅಂದ್ರೆ ಅದಾದ್ಮೇಲಿಂದ ನಂಗೆ ಭಯ ಎಲ್ಲ ಹೊರ್ಟೋಯ್ತು ಸ್ವಲ್ಪ ನರ್ವಸ್ನೆಸ್ ಇತ್ತಲ್ಲ ಅದು ಎಲ್ಲ ಮಾಯ ಆಗೋಯ್ತು ಯಾಕಂದ್ರೆ ಮೊದ್ಲ ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ಫಸ್ಟ್ ಶಾಟ್ ಕೂಡ ಅಷ್ಟೇ ಮೆಮೊರೇಬಲ್ ಆಗಿರುತ್ತೆ ಸೊ ನಿಮ್ಗೂ ಕೂಡ ಮೆಮೊರೇಬಲ್ ಆಗಿದೆ ಎಲ್ಲರೂ ಕೂಡ ಅಪ್ಶೇಟ್ ಮಾಡಿದ್ರು ಅಂತ ಜೊತೆಗೆ ನಿಮ್ ಜೊತೆ ಅವ್ರು ಡೈರೆಕ್ಟ್ ಅಥವಾ ನಿಮ್ ಜೊತೆ ಆಕ್ಟ್ ಮಾಡ್ತಾರೆ ಅಂತ ಹೇಳಿದಾಗ ಡೆಬ್ಯೂ ಸಿನಿಮಾ ಹೇಗಪ್ಪ ಆಕ್ಟ್ ಮಾಡ್ತಾರೆ ಅಂತ ಕೂಡ ಭಯ ಇತ್ತು ಅಂತ ಆ ಫೀಲ್ ಹೇಗಿತ್ತು ಅವರು ಫಸ್ಟ್ ಶಾರ್ಟ್ ಓಕೆ ಆದಾಗ ನಿಮ್ಗೆ ಇಲ್ಲ ನಾವು ಸುಮಾರ್ ವರ್ಕ್ಶಾಪ್ ಮಾಡಿದ್ವಿ ಅಂದ್ರೆ ಕ್ಯಾಮ್ರಾ ಫೇಸ್ ಇದ್ ಫಸ್ಟ್ ಟೈಮ್ ಅಲ್ಲ ಅಂದ್ರೆ ನಾವು ಶೂಟ್ ಮಾಡ್ತಿದ್ವಿ ನಾವು ಸೀನ್ಸ್ನ ವರ್ಕ್ಶಾಪ್ ನಲ್ಲಿ ಅವಾಗ್ಲೇ ಗೊತ್ತಿತ್ತು ನಮ್ಗೆ ಡೆಫಿನೆಟ್ಲಿ ಇದು ಫಸ್ಟ್ ಸಿನಿಮಾ ನಾನಂತೂ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿರಲ್ಲ ಫಸ್ಟ್ ಸಿನಿಮಾ ಇದು ನಮ್ಮ ಬಂಪರೆ ಚೆನ್ನಾಗೆ ಕ್ಯಾಪಿಟಲೈಸ್ ಮಾಡ್ಕೊಳ್ಳೋಣ ಅಂದ್ರೆ ಯಾಕೆಂದ್ರೆ ರಿಸೋರ್ಸಸ್ ಅಂದ್ರೆ ಶಿ ಇ ಸೋ ಟ್ಯಾಲೆಂಟೆಡ್ ನಾವು ಎಷ್ಟು ಆಗುತ್ತೆ ನಮ್ಮ ಕಡೆಯಿಂದ ನನ್ನ ಅಂಡ್ ಒಂದ್ ಹೀರೋಯಿನ್ಗೆ ಏಯ್ಟಿ ಪರ್ಸೆಂಟ್ ಸ್ಕ್ರೀನ್ ಸ್ಪೇಸ್ ಇದ್ರೆ ಸಿನಿಮಾ ದರ್ ಇಸ್ ಸೋ ಮಚ್ ಟು ಶೋ ಅಂದ್ರೆ ಪೂರ್ತಿ ಸಿನಿಮಾ ಪ್ರತಿ ಒಂದು ಶೇಡ್ ನುವೆ ತುಂಬಾ ಚೆನ್ನಾಗಿ ತುಂಬಾ ನಿಷ್ಠೆಯಿಂದ ನಮ್ಮ ಹೀರೋಯಿನ್ ಅವರು ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಂಡ್ ಹೆಮ್ಮೆ ಆಗತ್ತೆ ನಾವು ಲಾಂಚ್ ಮಾಡಿದ್ವಿ ಅನ್ನೋದು ಹೆಮ್ಮೆ ಆಗುತ್ತೆ ಯಾಕಂದ್ರೆ ನಾಳೆ ದಿನ ಸಿನಿಮಾ ಮೇಲೆ ಜನ ಅವ್ರನ್ನ ಹೊಗಳಿದ್ರೆ ನಮ್ಮಷ್ಟು ಖುಷಿ ಯಾರಿಗೂ ಆಗ ಓಕೆ ಸೂರಜ್ ಗೌಡ ಕೂಡ ಹೆಸರು ಜೊತೆಗೆ ಬರುತ್ತೆ ಧನ್ಯ ರಾಮ್ ಕುಮಾರ್ ಅವ್ರನ್ನ ಹೊಗಳ್ಕೊಂಡ್ರೆ ಗ್ಯಾರಂಟಿ ಸೊ ಜಾಯಿಂಟ್ ಎಫರ್ಟ್ ಯಾಕಂದ್ರೆ ನಮ್ಮ ಸೂರಜ್ ಅಥವಾ ನಮ್ಮ ಪ್ರೊಡ್ಯೂಸರ್ಸ್ ಇರ್ಬೋದು ಇಲ್ಲ ಸೆಟ್ನಲ್ ವಿತ್ ಫುಲ್ ಟೀಮೇ ಇರ್ಬೋದು ಅವರೆಲ್ಲ ನನಗೆ ಪ್ರೋತ್ಸಾಹ ಕೊಟ್ಟು ನನ್ಗೆ ಹೆಲ್ಪ್ ಮಾಡಿದ್ರಿಂದನೇ ಅವರು ಈ ಥರ ಒಂದು ಔಟ್ಪುಟ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ ಸಾಧ್ಯ ಆಗಿದೆ ರಾಜ್ಕುಮಾರ್ ಅವರ ಫ್ಯಾಮಿಲಿಯ ಎಲ್ಲರೂ ಕೂಡ ನಿಮ್ಗೆ ಒಳ್ಳೆ ಸಪೋರ್ಟನ್ನು ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಅಥವಾ ಶಿವಣ್ಣ ಆಗಿರ್ಬೋದು ಎಲ್ಲರೂ ಕೂಡ ಬಿಗ್ ಸ್ಕ್ರೀನ್ ಮೇಲೆ ಅವ್ರದೇ ಆದಂತಹ ಒಂದು ಜಾನರನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಈಗಾಗಲೇ ಸಾಕಷ್ಟು ಫೇನ್ ಫ್ಯಾನ್ ಬೇಸ್ ಕೂಡ ಇರುವಂತಹ ನಟ ಅವರು ಮೊದಲಿಗೆ ನೀವು ನಿಮ್ಮ ಫ್ಯಾಮಿಲಿಯಿಂದ ಒಬ್ಬರು ಮಹಿಳೆಯಾಗಿ ಅಥವಾ ನಾಯಕ ನಟಿಯಾಗಿ ಸ್ಕ್ರೀನ್ ಮೇಲೆ ಬರ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಹೇಗಿತ್ತು ಅವರ ರಿಯಾಕ್ಷನ್ ಹೇಗಿತ್ತು ಎಲ್ರಿಗೂ ಕೂಡ ಗೊತ್ತಿತ್ತಾ ಇಲ್ಲ ಯಾರಿಗೂ ಗೊತ್ತಿರ್ಲಿಲ್ಲ ನನ್ನ ಆಕ್ಟಿಂಗ್ ಅಲ್ಲಿ ನನಗೆ ಆಸೆ ಇದೆ ಅಂದ್ರೆ ಮಾಡ್ತೀನಿ ಅಂತ ನೋ ನಾನು ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ ನಂದು ನೇಚರ್ ಅದು ನನ್ನ ಮೊದಲಿಂದಾನು ಅಂದ್ರೆ ನಾನು ನೋಡಿರ್ಲಿಲ್ಲ ಅಲ್ಲ ನನ್ನ ಫ್ಯಾಮಿಲಿಲಿ ಯಾರು ಫೀಮೇಲ್ ಆಕ್ಟ್ರೆಸ್ ಬರೋದು ಸೊ ನಾನು ಅದನ್ನ ಹೇಳ್ಕೊಂಡಿರ್ಲಿಲ್ಲ ಬಟ್ ಹೇಳಿದಾಗ ನನಗೆ ಅವ್ರ ರಿಯಾಕ್ಷನ್ ತುಂಬ ನನಗೆ ಸರ್ಪ್ರೈಸ್ ಆಯ್ತು ಯಾಕಂದ್ರೆ ಅವರು ಆ ಭೇದ ಭಾವ ಎಲ್ಲ ಮಾಡೇ ಇಲ್ಲ ಅಂದ್ರೆ ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಆ ತರ ಎಲ್ಲ ಏನು ನೋಡ್ಲೇ ಇಲ್ಲ ನಾನು ಅವ್ರು ಹೇಳಿದಿಷ್ಟೇ ನಿಜವಾಗ್ಲೂ ಇಷ್ಟ ಇದ್ರೆ ನಿಜವಾಗ್ಲೂ ಪ್ಯಾಶನ್ ಇದ್ರೆ ಡೆಡಿಕೇಶನ್ ಡಿಸಿಪ್ಲಿನಿಂದ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಈಗಾಗಲೇ ನೀವು ಹಿಂದೆ ಪಿ ಆರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರಿ ಸೊ ಅದು ಈ ಸಿನಿಮಾ ಇಂಡಸ್ಟ್ರಿಗೂ ಏನಾದ್ರೂ ಲಿಂಕ್ ಆಗ್ತಾ ಇದೆಯಾ ಅದು ಏನಾದ್ರೂ ಯೂಸ್ ಆಗ್ತಾ ಇದೆಯಾ ನಿಮ್ಗೆ ತುಂಬಾನೇ ಯಾಕಂದ್ರೆ ಪಿ ಆರ್ ಅಂದ್ರೆ ನಾನೇ ಬ್ರ್ಯಾಂಡು ನನ್ನೇ ಪ್ರಮೋಟ್ ಮಾಡ್ಕೊಂಡು ನಿಮ್ಮ ನಿನ್ನ ಸನಿಹಕ್ಕೆ ಯಾರು ಕೂಡ ಬೇರೆ ಪ್ರಮೋಟರ್ಸ್ ಬೇಡ ಧನ್ಯ ರಾಮ್ಕುಮಾರ್ ಅವ್ರೆ ಸಾಕಲ್ಲ ಧನ್ಯ ಕುಮಾರ್ ಅವರು ಕೂಡ ಪಿ ನಲ್ಲಿ ಇದ್ರು ನಮ್ಮ ಪ್ರೊಡ್ಯೂಸರ್ಸ್ ಕೂಡ ಅವ್ರದ್ದು ಅಡ್ವರ್ಟೈಸಿಂಗ್ ಅಂಡ್ ಮಾರ್ಕೆಟಿಂಗ್ ಏಜೆನ್ಸಿ ಇದೆ ಸೊ ಮಾರ್ಕೆಟಿಂಗ್ ಅಂತೂ ಕ್ಲೀನ್ ಆಗಿ ರೀಚ್ ಆಗಿದೆ ನಿಮಗೆ ಗೊತ್ತಾಗ್ತಿದೆ ಅದೌದು ಕಾಣಿಸ್ತಾ ಇದೆ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ನಮಗೆ ಒಂದು ಕ್ಯೂರಿಯಾಸಿಟಿ ಇದೆ ಹೇಗಂದ್ರೆ ರಾಜ್ಕುಮಾರ್ ಅವರ ಫ್ಯಾಮಿಲಿನ ನಾವು ಹೇಗೆ ನೋಡ್ತಾ ಇದ್ವಿ ಕನ್ನಡಿಗರು ಹೇಗೆ ನೋಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತದ್ದು ನಿಮಗೆ ಆ ಭಯ ಇತ್ತ ಸ್ಟಾರ್ಟಿಂಗ್ ಧನ್ಯ ಕುಮಾರ್ ಅವರು ನನ್ನ ಸಿನಿಮಾಕ್ಕೆ ಬರ್ತಾ ಇದ್ದಾರೆ ಹೇಗಪ್ಪ ಅನ್ನುವಂತ ಭಯ ಇತ್ತ ಮೊದಲ ರಿಯಾಕ್ಷನ್ ನಿಮ್ದು ಏನಾಗಿತ್ತು ಅಂತ ಖುಷಿ ಇತ್ತು ಒಂದು ಜವಾಬ್ದಾರಿ ನಿಜ ಭಯ ಇರಲಿಲ್ಲ ಮತ್ತೆ ನಾವು ಸ್ಕ್ರೀನ್ ಟೆಸ್ಟ್ ಕೂಡ ಮಾಡಿದ್ರಿಂದ ಪೊಟೆನ್ಷಿಯಲ್ ಗೊತ್ತಿತ್ತು ನಮ್ಗೆ ಆ್ಯಂಡ್ ವಿ ಆರ್ ಮೋರ್ ದೆನ್ ಹ್ಯಾಪಿ ಟು ಬಿ ದ ಒನ್ಸ್ ಲಾಂಚಿಂಗ್ ಹರ್ ಯಾಕೆ ಅಂದರೆ ಈ ಆಪರ್ಚುನಿಟಿ ಯಾರಿಗೂ ಸಿಕ್ತಿರ್ಲಿಲ್ಲ ಆ್ಯಂಡ್ ಸಿಕ್ಕಿರೋದನ್ನು ಕ್ಲೀನಾಗೆ ನಾನು ಹೇಳ್ದಂಗೆ ಯೂಸ್ ಮಾಡ್ಕೋಬೇಕಿತ್ತು ಆ್ಯಂಡ್ ಒಳ್ಳೆ ಸಿನಿಮಾ ಮಾಡಿ ಜನಕ್ಕೆ ಹೌದಪ್ಪ ಇವ್ರು ಇವ್ರ ಹೊಸ ಡೈರೆಕ್ಟರ್ ಕೈಲೂ ಲಾಂಚ್ ಮಾಡಿಸಿದ್ರು ಇಂಥ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿಸ್ಬೇಕು ಅನ್ನೋದು ನನಗೆ ಮುಂಚೆ ಇತ್ತು ಸೊ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್ ಟು ಮೇಕ್ ಶೋರ್ ಇವರ ಡೆಬ್ಯೂ ಕೂಡ ಕ್ಲೀನಾಗಿ ಆಬೇಕು ನನ್ನ ಡೆಬ್ಯೂ ಕೂಡ ಆ್ಯಸ್ ಅ ಡೈರೆಕ್ಟರ್ ಕ್ಲೀನಾಗಬೇಕು ನಮ್ಮ ಪ್ರೊಡ್ಯೂಸರ್ಸ್ ಡೆಬ್ಯೂ ಕೂಡ ಕ್ಲೀನ್ ಆಗಬೇಕು ಇವರ ಫ್ಯಾಮಿಲಿಯ ರಿಯಾಕ್ಷನ್ ಹೇಗಿತ್ತು ನೀವು ಅವರ ಜೊತೆ ಮಾತನಾಡಿದಾಗ ಏನಾದರೂ ಹೇಳಿದ್ರ ಅಥವಾ ಒಪಿನಿಯನ್ ಅವರ ಒಪಿನಿಯನ್ ಹೇಗಿತ್ತು ಅಂತ ಕ್ಯೂರಿಯಾಸಿಟಿ ವೆರಿ ವೆರಿ ನಾನು ನೋಡಿದಂಥ ಮೊದಲನೇ ಸಿನಿಮಾ ಓಮ್ ಆ್ಯಂಡ್ ನಾನು ಅಪ್ಪು ಹಾಗೂ ಅಭಿ ಸಿನಿಮಾನೆಲ್ಲ ಸೈಕಲ್ ಹೊಡ್ಕೊಂಡು ನಾವು ಸ್ಕೂಲಲ್ಲಿ ಹುಡುಗರೆಲ್ಲ ಹೋಗಿ ಗಲಾಟೆ ಮಾಡ್ಕೊಂಡು ವಿಜಿಲ್ ಹೊಡ್ಕೊಂಡು ಎಲ್ಲ ಸಿನಿಮಾ ನೋಡ್ತಿದ್ವಿ ಸೊ ನಾವು ಇವ್ರ ಜೊತೆ ಸಂಪರ್ಕ ಬೆಳೆಸ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ ಆ ವಯಸ್ಸಿನಲ್ಲಿ ಅವ್ರಿಗೆ ನಮ್ಮ ಸಿನಿಮಾದ ಪ್ರಾಡಕ್ಟ್ ಇಷ್ಟ ಆಗಿದೆ ಅನ್ನೋದು ನನ್ನ ನನ್ಗೆ ಈಗಲೂ ಒಂದು ಸ್ವಲ್ಪ ಆಗೋದಿಲ್ಲ ದೇ ಆರ್ ವೆರಿ ಸ್ವೀಟ್ ಇನ್ಫ್ಯಾಕ್ಟ್ ಶಿವಣ್ಣ ಅವರು ಮತ್ತೆ ಅಪ್ಪು ಸರ್ ಇಬ್ಬರೂ ನಮ್ಮ ಸಿನಿಮಾ ಬಗ್ಗೆ ತುಂಬಾನೇ ಒಳ್ಳೆ ಒಳ್ಳೆ ಮಾತುಗಳನ್ನ ಹಾಡಿದ್ದಾರೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದೆ ಇಬ್ರು ಮುದ್ದೆ ಕಾಣ್ತಾ ಇದಾರೆ ಈ ಟ್ರೇಲರ್ ನೋಡಿದ್ರೆ ಏನೋ ಸಿನಿಮಾ ಹಿಟ್ ಆಗತ್ತೆ ಅಂತ ಅನ್ಸುತ್ತೆ ಹಂಗಂದ್ರೆ ನೂರ ಇಪ್ಪತ್ತೈದು ಸಿನಿಮಾ ಮಾಡಿರೋರ್ಗೇನೆ ಈ ತರ ಅನಿಸ್ಬೇಕಾಗಲ್ಲ ಅದೇನೋ ಒಂಥರ ನಮ್ಗೆ ಬಿಗ್ ಮೋಟಿವೇಶನ್ ಇದ್ದಂಗೆ ಅಂದ್ರೆ ಅವ್ರಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಆಡಿಯನ್ಸ್ ಇಷ್ಟ ಆಗುತ್ತೆ ಒಂದು ಕಾನ್ಫಿಡೆನ್ಸ್ ಅಂತ ಓಕೆ ಇನ್ನೊಂದು ಏನಂತ ರಿಲೀಸ್ ಮಾಡಲಿ ಅಥವಾ ಬೇರೆ ಯಾರು ಎಲ್ಲ ಕೇಳಿದ್ರು ಅನ್ನುವಂತ ಮಾತು ನಿಜಾನ ಅದಕ್ಕೆ ಯಾವುದಕ್ಕೂ ಕೂಡ ನೀವು ಒಪ್ಪಿಕೊಂಡಿರಲಿಲ್ಲ ಮೇನ್ ರೀಸನ್ ಏನು ಅಂತ ಈಗ ಯಾಕಂದ್ರೆ ಬಿಗ್ ಸ್ಕ್ರೀನ್ ಮೇಲೆ ಸಿನಿಮಾವನ್ನ ನೋಡುವಂಥ ಮಜಾನೇ ಬೇರೆ ಆಗಿರತ್ತೆ ಅವಾಗ ಆತರ ಹೇಳಿದಾಗ ನಿಮ್ಗೆ ಏನಂತ ಫೀಲ್ ಆಗ್ತಾ ಇತ್ತು ಇದಕ್ಕೆ ಖಂಡಿತವಾಗ್ಲೂ ನಾವು ನಮ್ಮ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಯಾಕೆಂದ್ರೆ ನಾವು ಎರಡು ಸತಿ ರಿಲೀಸ್ ಪೋಸ್ಟ್ಪೋನ್ ಮಾಡೋದಾಗ್ಲೂ ಸುಮಾರು ಸತಿ ನಮಗೆ ಬಾಂಬೆಯಿಂದೆಲ್ಲ ಕಾಲ್ಸ್ ಬಂದಿತ್ತು ಓ ಟಿ ಟಿಗೆ ಓನ್ಲಿ ಓ ಟಿ ಟಿ ರಿಲೀಸ್ಗೆ ಅಂತ ನನ್ಗೆ ನಮಗೆ ಆಫರ್ ಮಾಡಿದ್ರು ಬಟ್ ನಾವು ಸಿನಿಮಾ ಶುರು ಮಾಡ್ಬೇಕಾರೆ ಅನ್ಕೊಂಡಿದ್ವಿ ನಾವು ಒಂದು ಥಿಯಾಟ್ರಿಕಲ್ ರಿಲೀಸ್ ಸಿನಿಮಾ ಮಾಡಬೇಕು ಅಂತ ನನ್ನ ಪ್ರಕಾರ ಒಂದು ಒಳ್ಳೆ ಸಿನಿಮಾ ಅನ್ನೋದು ಒಂದು ದೃಷ್ಟಿಕೋನ ಒಂದು ಒಳ್ಳೆ ಸಿನಿಮಾ ಮಾಡೋದು ತುಂಬ ಕಷ್ಟ ಬಟ್ ಹಿಟ್ ಸಿನಿಮಾ ಮಾಡೋದು ತುಂಬಾನೇ ಕಷ್ಟ ಸೊ ನಾವು ಹಿಟ್ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಹಿಟ್ ಹಿಟ್ ಅನ್ನೋದನ್ನ ನೀವು ಮೆಜರ್ ಮಾಡೋಕಾಗತ್ತೆ ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲಿ ಓ ಟಿ ಟಿಲಿ ರಿಲೀಸ್ ಆದಾಗ ನಿಮ್ಗೆ ಎಷ್ಟು ಜನ ನೋಡಿದಾರೆ ಏನು ಅಂತ ನಾವು ಏನೇ ಹೇಳಿದ್ರು ನಂಬೆ ನಂಬೇಕಾಗತ್ತೆ ಜನ ಸೊ ಆ್ಯಂಡ್ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದು ಫೋನಲ್ಲಿ ಹಾಡು ಕೇಳೋದು ಮತ್ತು ಕಾನ್ಸರ್ಟಲ್ಲಿ ಹಾಡು ಕೇಳೋದಕ್ಕೂ ಡಿಫ್ರೆನ್ಸ್ ಏನು ಅದು ಒ ಟಿ ಟಿಲ್ ಸಿನ್ಮಾ ನೋಡೋದು ಮತ್ತು ಥಿಯೇಟ್ರಲ್ ಸಿನ್ಮಾ ನೋಡೋ ಡಿಫ್ರೆನ್ಸು ಸೊ ಥಿಯೇಟ್ರಲ್ಲೇ ಸಿನ್ಮಾ ರಿಲೀಸ್ ಆಗಬೇಕು ನಾವು ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಹಿಟ್ ಆಗಲೇಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರಿಂದ ಇವ್ನೆಲ್ಲ ತಡ್ಕೊಂಡು ಬಂದಿದ್ದೀರ ನಮ್ಮ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ವೇಟ್ ಮಾಡಿದ್ವಿ ಜೊತೆಗೆ ನಿಮ್ಗೆ ಕೂಡ ಈಗಾಗಲೇ ಈ ಕೊರೋನಾ ಲಾಕ್ ಡೌನ್ ಕೇವಲ ಸಿನಿಮಾ ಇಂಡಸ್ಟ್ರಿ ಮಾತ್ರ ಅಲ್ಲ ಎಲ್ರಿಗೂ ಕೂಡ ಒಂದ್ ರೀತಿಯ ಕಷ್ಟವನ್ನ ಕೊಟ್ಟಿದೆ ಯೋ ಸಾಕಪ್ಪ ಸಾಕು ಅಂತ ಯಾಕಂದ್ರೆ ಸಿನಿಮಾವನ್ನ ಅವ್ರು ಹೇಳಿದ ಪ್ರಕಾರ ಎರಡು ಸಲ ಪೋಸ್ಟ್ಪೋನ್ ಮಾಡಿದ್ರಿ ಆ ಗ್ಯಾಪ್ ಅದ್ ಆ ವೇಟ್ ಮಾಡುವಂತ ಗ್ಯಾಪ್ ಹೇಗಿತ್ತು ಏನಂತ ಫೀಲ್ ಆಗ್ತಾ ಇತ್ತು ನಿಮ್ಗೆ ಒಂದ್ಸಲ ರಿಲೀಸ್ ಆಗ್ಲಿ ಅಂತ ಅಥವಾ ಏನ್ ತಲೆ ಓಡ್ತಾ ಇತ್ತು ನಿಮ್ಗೆ ಅಂತ ನಿಜ ಹೇಳ್ಬೇಕಂದ್ರೆ ರೆಸ್ಟ್ಲೆಸ್ನೆಸ್ ಅಂತೂ ಗ್ಯಾರಂಟಿ ಇತ್ತು ಅಂದ್ರೆ ಯಾವಾಗ ಫೀಲಿಂಗ್ ಅಂತೂ ಇದ್ದೇ ಇತ್ತು ಬಟ್ ಅವ್ರು ಹೇಳ್ದಂಗೆ ಇಟ್ ಆಸ್ ಇನ್ ಡಿಸ್ ಗೈಸ್ ಯಾಕಂದ್ರೆ ಆ ಟೈಮ್ ನಮಗೆ ಸಿಕ್ಕಿರ್ಲಿಲ್ಲ ಅಂದ್ರೆ ನಮ್ ನಾವ್ ರಿಲೀಸ್ ಮಾಡಿದ ಸಾಂಗ್ ಇರ್ಬೋದು ಆ ಟೈಮ್ ಅಲ್ಲಿ ಫೇಮಸ್ ಆಯಿತು ಸೊ ವಿ ಆಸ್ ಅ ಬ್ಲೆಸ್ಸಿಂಗ್ ಇನ್ ದಿಸ್ ಗೈಸ್ ಓಕೆ ಈಗ ಸಿನಿಮಾ ಈಗಾಗಲೇ ಎಲ್ಲರ ಬಾಯಿ ಮಾತಲ್ಲಿದೆ ನಿನ್ನ ಸನೇಹಕ್ಕೆ ನಾಳೆ ಪ್ರೇಕ್ಷಕರ ಸನೇಹಕ್ಕೆ ಕೂಡ ಬರ್ತಾ ಇದೆ ಇದರಲ್ಲಿ ಸಾಂಗ್ ಮಾತ್ರ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀರಾ ಅಥವಾ ಅಮೃತ ಹಾಗೆ ಆದಿ ಅವರ ಕ್ಯಾರೆಕ್ಟರ್ ಈಗಾಗಲೇ ನಾವು ಟ್ರೇಲರಲ್ಲಿ ನೋಡಿದ್ವಿ ಇಂಟ್ರೊಡ್ಯೂಸ್ ಮಾಡಿದೀರ ನೀವು ಸೊ ಏ ಪ್ರೇಕ್ಷಕರು ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಪ್ರೇಕ್ಷಕರು ಖಂಡಿತವಾಗ್ಲೂ ಈಗಾಗಲೇ ಸಾಂಗ್ಸ್ನ ಸ್ವೀಕರಿಸಿದ್ದಾರೆ ಮ್ಯೂಸಿಕ್ ಬಿ ಜಿ ಎಮ್ ಧನ್ಯಾ ರಾಮ್ ಕುಮಾರ್ ಅವರ ಡೆಬ್ಯೂ ಅಂದ್ರೆ ನೀವು ಫಸ್ಟ್ ಸಿನಿಮಾ ಅಂತ ನಿಮ್ಗೆ ಅನ್ಸಿದ್ರೆ ನನ್ನ ನಿರ್ದೇಶನ ಮೊದಲನೇ ಬಾರಿ ಬ್ಯೂಟಿಫುಲ್ ಕಾಂಟೆಂಟ್ ಒಳ್ಳೆ ಸ್ಟೋರಿ ಅಂತ ಹೇಳ್ಬೋದು ಅಂದ್ರೆ ನೀವು ಕೇಳ ತುಂಬ ತುಂಬಾ ಕೆಲವು ಸಿನಿಮಾ ಅನ್ಸುತ್ತೆ ಇಲ್ಲ ಸಿನಿಮಾಗಳು ನಾನು ನೋಡಿಲ್ಲ ಲಿವ್ ಇನ್ ಮೇಲೆ ಬೇಸ್ಡ್ ಆಗಿರುವಂತಹ ಕನ್ನಡ ಸಿನಿಮಾಗಳನ್ನ ನೋಡಿಲ್ಲ ಸೊ ಒಂದು ಕಾಮಿಕಲ್ ಟೇಕ್ ಲಿವ್ ಇನ್ ಮೇಲೆ ಈ ಸಿನಿಮಾ

ಮತ್ತೆ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ ಕೂಡ ಹೇಳೋಕ್ಕಾಗಲ್ಲ ಸಮಾಜದಲ್ಲಿ ಒಂದೊಂದು ರೀತಿಯ ಒಪಿನಿಯನ್ ಇದೆ ಎಲ್ರಿಗೂ ಕೂಡ ಯಾಕೆ ಇದೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಬಿಕಾಸ್ ನಾವು ಬೆಂಗಳೂರಿನಲ್ಲಿರೋದು ಬೆಂಗಳೂರು ಇಸ್ ದ ಐ ಟಿ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂಡ್ ಭಾರತದ ಹಲವು ಜಾಗಗಳಿಂದ ಎಷ್ಟೊಂದು ಜನ ಕೆಲಸಕ್ಕೆ ಅಂತ ಇಲ್ಲಿಗೆ ಬರ್ತಾರೆ ಈ ಕತೆ ಕೂಡ ಅಮೃತ ಹಾಗೂ ಆದಿ ಎರಡು ಬಿ ಟೌನ್ಗಳು ಅಲ್ಲಿಂದ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದು ಅವ್ರು ಭೇಟಿ ಆಗಿ ಅವರು ಹೇಗೆ ಒಂದು ಲಿವ್ ಇನ್ ರಿಲೇಷನ್ಶಿಪ್ ಒಳಗಡೆ ಸಿಚುವೇಶನ್ ಇಂದ ಹೋಗ್ತಾರೆ ಹಾಗೆ ಅವರು ಫೇಸ್ ಮಾಡುವಂತಹ ಪ್ರಾಬ್ಲಮ್ಸ್ ಆಗಿರ್ಬೋದು ಅಡ್ವಾಂಟೇಜಸ್ ಆಗಿರ್ಬೋದು ಅದ್ರ ಮೇಲೆ ಬೇಸ್ಡ್ ಆಗಿದೆ ಕತೆ ಇದು ಖಂಡಿತವಾಗ್ಲೂ ನೈಜ ಘಟನೆಯಿಂದ ಇನ್ಸ್ಪೈರ್ಡ್ ಅಲ್ಲ ಬಟ್ ಡೆಫಿನೆಟ್ಲಿ ನಮಗೆ ಇದು ನಮ್ಮ ನಮ್ಮ ಯಾರ ಜೀವನದ ಕತೆನೂ ಅಲ್ಲ ಎಲ್ಲರೂ ಫ್ಯಾಮಿಲಿ ಜೊತೆ ಇದ್ದೀವಿ ನಾವು ಆ್ಯಂಡ್ ಬಟ್ ಅಲ್ಲ ನೀವು ನಿಮ್ಮ ಪ್ರಶ್ನೆ ಅದಾಗಿದ್ದರೆ ನಮ್ಮ ಇಂದ ಇನ್ಸ್ಪೈರ್ ಆಗಿದೀವ ಅಂದ್ರೆ ಇಲ್ಲ ನಮ್ ಲೈಫ್ ಇನ್ ಸ್ಟೋರಿ ಅಲ್ಲ ಇದು ಅದ್ರಲ್ಲಿ ಕ್ರಿಯೇಟಿವಿಟಿನೂ ಇರಲ್ಲ ನಮ್ಮ ಲೈಫಿನ್ ಸ್ಟೋರಿ ನಾವೇ ಮಾಡ್ಕೊಳ್ಳೋದ್ರಲ್ಲಿ ಬಟ್ ನಾವು ಕಂಡಂಥ ಜನ ನಾವು ನೋಡಿದಂಥ ರಿಲೇಷನ್ಶಿಪ್ಸ್ ನಾವು ನೋಡಿದಂಥ ನಮ್ಮ ಫ್ರೆಂಡ್ಸ್ ಕೂಡ ಲಿವ್ ಇನ್ ರಿಲೇಷನ್ಶಿಪ್ಸ್ ಅಲ್ಲಿದ್ದಾರೆ ಆ್ಯಂಡ್ ಅಲ್ಲಿ ಅವ್ರು ಹೇಳ್ದಂಥ ಕಾಮಿಡಿಗಳು ಅವರು ಹೇಳ್ದಂಥ ಕಥೆಗಳು ಅದನ್ನೆಲ್ಲ ಒಂದು ಕಸ್ಪ್ ಮಾಡಿ ನಾವು ಒಂದು ಪ್ರಾಪರ್ ಫ್ಯಾಮಿಲಿ ಎಂಟರ್ಟೈನರ್ ದೊಡ್ಡ ತಾರ ಬಳಗ ಕೂಡ ಇದೆ ಹಿರಿಯ ನಟ ನಟಿಯರು ಕೂಡ ಆಕ್ಟ್ ಮಾಡಿದ್ದಾರೆ ಅವ್ರ ಜೊತೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಮಂಜುನಾಥ್ ಹೆಗ್ಡೆ ಅವರು ಇರ್ಬೋದು ಚಿತ್ಕಲಾ ಬಿರಾದರ್ ಅವ್ರಿರ್ಬೋದು ಅವರಿಂದ ಕಲ್ತಿದ್ ನನಗೆ ತುಂಬಾ ಇದೆ ಯಾಕಂದರೆ ಅವರು ಎಷ್ಟು ಎಫರ್ಟ್ಲೆಸ್ ಆಗಿ ಆ್ಯಕ್ಟ್ ಇದ್ರು ಅಂತ ನಾನು ನೋಡಿದೆ ಆ್ಯಂಡ್ ಹೇಗೆ ಸರ್ಟನ್ ಇಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ಅಂತ ನೋಡಿ ನಾನು ಕೂಡ ಅದನ್ನ ಕಲಿತೆ ಡೈರೆಕ್ಟರ್ ಆಗಿರೋದ್ರಿಂದ ಇದೇ ಕ್ಯಾರೆಕ್ಟರ್ಗೆ ಅವರವ್ರನ್ನ ಚೂಸ್ ಮಾಡುವಂಥ ಇದು ಕಷ್ಟ ಆಯಿತಾ ಹೇಗೆ ಒಪ್ಕೊಂಡ್ರು ನಿನ್ನ ಸನಿಹಕ್ಕೆ ಬರುವುದಕ್ಕೆ ಇಷ್ಟೊಂದು ವಿಭಾಗದಲ್ಲಿ ಕೆಲಸ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದು ನನಗೆ ಕುಣ್ಕೊಂಡು ಕುಣ್ಕೊಂಡು ನಾವು ಸಿಕ್ತು ಚಾನ್ಸು ಅಂತ ನಾನು ಮಾಡಿದ್ದೀನಿ ಕಷ್ಟ ಅಂತೂ ನನಗೆ ಅನಿಸ್ಲೇ ಇಲ್ಲ ಐ ಐ ಆಮ್ ಬ್ಲೆಸ್ ಟು ಹ್ಯಾವ್ ಗಾಟ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಇಂಥ ಸೀನಿಯರ್ ಆ್ಯಕ್ಟರ್ಸ್ಗೂ ಕೂಡ ನಾವು ಡೈರೆಕ್ಟ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ಕಿರೋ ನನಗೆ ಖುಷಿ ಅಷ್ಟೇ ನನಗೆ ಆ್ಯಂಡ್ ಅವರಿಂದ ಒಳ್ಳೆ ಔಟ್ಪುಟ್ ತೆಗ್ದಿದಿದೆ ನಾನು ಅನ್ನೋದು ಇವಾಗ ಪ್ರೇಕ್ಷಕರು ಹೇಳಬೇಕು ಈ ಕೊರೋನಾ ಲಾಕ್ ಡೌನ್ ಬಗ್ಗೆ ಅಥವಾ ಅನ್ಲಾಕ್ ಆಗಿದೆ ಈಗ ಅದಾದ ನಂತರ ಹಂಡ್ರೆಡ್ ಪರ್ಸೆಂಟ್ ಆಕ್ಯುಪಿಯೆನ್ಸ್ ಬರ್ತಾ ಇದ್ದೀರ ಸಿನಿಮಾ ಪ್ರೇಕ್ಷಕರು ಆಲ್ಮೋಸ್ಟ್ ನಿನ್ನ ಸ್ನೇಹಕ್ಕೆ ಬರುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಈ ಟೈಮಲ್ಲಿ ಏನೆಲ್ಲ ನೀವು ಕಲ್ತ್ಕೊಂಡ್ರಿ ಅಂತ ಕೊರೋನಾ ಆಲ್ಸೋ ಟಾಟಲ್ಸ್ ದಟ್ ವಿ ಆರ್ ಮಾರ್ಟಲ್ಸ್ ಅಂದ್ರೆ ನಮ್ಗೆ ಸಾವಿದೆ ಅನ್ನೋದನ್ನ ನೆನಪಿಸ್ತು ನಮಗೆ ಸೊ ನಮ್ಗೆ ಎಷ್ಟು ಟೈಮ್ ಇದೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಸೊ ಆದಷ್ಟು ಒಂದು ಒಳ್ಳೆ ಕೆಲಸ ಮಾಡೋಣ ಆದಷ್ಟು ಸಿನಿಮಾಗಳಲ್ಲಿ ತೊಡಗಿಸ್ಕೊಳ್ಳೋಣ ಇನ್ನು ಬದುಕಿರ್ಲಿ ಅನ್ನೋ ಆಸೆ ಇದೆ ಸೊ ಎಷ್ಟು ಕೆಲಸ ಮಾಡೋಕ್ಕಾಗತ್ತೋ ಅಷ್ಟು ಕೆಲಸ ಮಾಡೋಣ ಅನ್ನೋದೇ ನನ್ನ ಓಕೆ ನಿನ್ನ ಮಾಡೋಣಕ್ಕೆ ಚಿತ್ರ ಈಗೇನೋ ನಾಳೆ ರಿಲೀಸ್ ಆಗ್ತಾ ಇದೆ ಅದಾದ ನಂತರ ಸೂರಜ್ ಗೌಡ ಅವರು ನಿರ್ದೇಶನದಲ್ಲೇ ಮುಂದುವರಿತಾರ ಅಥವಾ ಕೂಡ ಜೊತೆಗೆ ಮಾಡ್ತಾ ಹೋಗ್ತಾರ ಹೇಗೆ ಅಂತ ಮ್ಯಾಮ್ ಇಂಡಸ್ಟ್ರಿಗೆ ಬಂದಿದ್ದ ಸ್ಟಾರ್ ಆಗಬೇಕು ಅಂತ ಸೊ ಡೈರೆಕ್ಷನ್ ಹ್ಯಾಪೆಂಡ್ ಇನ್ ದ ಪ್ರೋಸೆಸ್ ನಾನು ಮತ್ತೆ ಡೈರೆಕ್ಟ್ ಮಾಡಬೇಕಾ ಅನ್ನೋದನ್ನ ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ ಇನ್ನೊಂದು ಎರಡು ಸ್ವಲ್ಪ ದಿನದಲ್ಲೇ ನಂದು ಎಲ್ಲ ಆಚೆ ಬರುತ್ತೆ ರಿಸಲ್ಟ್ಸ್ ಆಕ್ಸೆಪ್ಟೆನ್ಸ್ ಜಡ್ಜ್ಮೆಂಟ್ ಎಲ್ಲ ಆಚೆ ಬರುತ್ತೆ ಸೊ ಇಷ್ಟ ಆದರೆ ನನ್ನ ಡೈರೆಕ್ಷನ್ನು ಅವರ ದೃಷ್ಟಿಕೋನ ನನ್ನ ದೃಷ್ಟಿಕೋನ ಮ್ಯಾಚ್ ಆದರೆ ಖಂಡಿತವಾಗ್ಲೂ ಮತ್ತೆ ಮಾಡೇ ಮಾಡ್ತೀನಿ ಡೈರೆಕ್ಷನ್ ಆ್ಯಂಡ್ ಆ್ಯಕ್ಟಿಂಗ್ ಅಂತೂ ವಿಲ್ ಕಂಟಿನ್ಯೂ ಅಫ್ಕೋರ್ಸ್ ಐ ವಾಂಟ್ ಟು ವರ್ಕ್ ವಿತ್ ಮೋರ್ ಡೈರೆಕ್ಟರ್ಸ್ ಅವರಿಂದ ಕಲಿಯೋ ತುಂಬ ಇರುತ್ತೆ ನಾನು ಇವತ್ತು ಆ್ಯಕ್ಟ್ ಡೈರೆಕ್ಟ್ ಮಾಡೋಕ್ಕಾಗಿದ್ದು ನಾನು ಕೆಲಸ ಮಾಡಿದಂಥ ಡೈರೆಕ್ಟರ್ಸ್ ಇಂದ ಸೊ ನಾನು ಇನ್ನೂ ಒಂದಿಷ್ಟು ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅವರಿಂದ ಏನಾದ್ರು ಒಂದು ತಗೊಳ್ಳುವಂಥದ್ದಿದ್ದೇ ಇರುತ್ತೆ ನೀವು ಈ ಸಿನಿಮಾದಲ್ಲಿ ನಟನಾಗಿ ಆಕ್ಟ್ ಮಾಡಬೇಕು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅಂತಾನೆ ಮೊದಲು ಮೈಂಡಲ್ಲಿ ಇತ್ತು ಅಚಾನಕ್ ಆಗಿ ಸಿಕ್ಕಿರುವಂತಹ ಈ ಡೈರೆಕ್ಷನ್ ಹೇಗೆ ನೀವು ತಗೊಂಡ್ರಿ ಅಂತ ನನ್ನ ಹತ್ರ ನನ್ನ ಕೈಯಿಂದ ಮಾಡಬಹುದು ಅಂತ ಅನಿಸ್ತಾ ಫ್ಯಾಂಟಾಸ್ಟಿಕ್ ಟೀಮ್ ಇತ್ತು ನಮ್ಮ ಹತ್ರ ಒಳ್ಳೆ ಒ ಪಿ ಇದ್ರು ಅಭಿಲಾಷ್ ಕಲ್ಲತ್ತಿ ಒಳ್ಳೆ ಎಡಿಟರ್ ಇದ್ರು ಸುರೇಶ್ ಆರ್ಮಗ್ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡೋಂಗಿಲ್ಲ ರಘು ದೀಕ್ಷಿತ್ ಅವರಂತ ಮ್ಯೂಜಿಷಿಯನ್ ಅಂತ ಹೇಳ್ತಿರ್ತೀನಿ ಯಾವಾಗಲೂ ಅಂಡ್ ಒಳ್ಳೆ ಪ್ರೊಡ್ಯೂಸರ್ಸ್ ಇದ್ರು ಎಲ್ಲರೂ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿರೋದ್ರಿಂದ ಇವತ್ತು ಪ್ರಾಡಕ್ಟ್ ಏನು ಕಾಣ್ತಿದೆಯೋ ಅದು ಡೈರೆಕ್ಟರ್ ಅಂತ ಹೇಳ್ತಾರೆ ಬಟ್ ಇಟ್ಸ್ ದೀಮ್ ಧನ್ಯರಾಮ್ ಕುಮಾರ್ ಅವರಿಗೆ ಆಗಲೇ ಅವ್ರು ಹೇಳ್ತಾ ಇದ್ರು ಅಚಾನಕ್ ಆಗಿ ಅವರಿಗೆ ಬಂದಿರುವಂತಹ ಡೈರೆಕ್ಷನ್ ಅನ್ನ ಅವರು ಆಲ್ಮೋಸ್ಟ್ ನಿಭಾಯಿಸಿದ್ದಾರೆ ನಿಮ್ ತಲೆಗೆ ಅಯ್ಯೋ ಇವ್ರೇನೋ ಡೈರೆಕ್ಟರ್ ಅಂತ ಅನ್ಬಿಡ್ತಾ ಅನ್ಸಿತ್ತಾ ಹೇಗೆ ನಿಮ್ಗೆ ನಾನು ಇದನ್ನ ಮೊದಲೇ ಹೇಳ್ದೆ ನಿಮ್ಗೆ ಬಿಕಾಸ್ ನನ್ಗ ಫೇತ್ ಇತ್ತು ಸೂರಜ್ನಲ್ಲಿ ಯಾಕಂದ್ರೆ ಅವ್ರು ಏನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಅದರಲ್ಲಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಬಿಟ್ಟು ಅದು ಪರ್ಫೆಕ್ಟ್ ಆಗಿರೋ ತನಕ ಅವರು ಬಿಡೋದಿಲ್ಲ ಯಾವುದೇ ಒಂದು ಸಿನಿಮಾದಲ್ಲಿ ಡೈರೆಕ್ಟರ್ ಹೇಳಿ ತರ ಮಾಡುವುದಕ್ಕೂ ನಮ್ಮಲ್ಲಿರುವಂತಹ ಕೆಲವೊಂದಷ್ಟು ಅನಿಸಿಕೆ ಅಭಿಪ್ರಾಯ ಅಥವಾ ನಮ್ಮಲ್ಲಿರುವಂತಹ ಓಪನ್ ಆಗಿ ಹೇಳುವುದಕ್ಕೂ ಅಥವಾ ಮಾಡುವುದಕ್ಕೂ ಸೂರಜ್ ಗೌಡ ಅವರು ನಿಮಗೆ ಚಾನ್ಸಸ್ ಕೊಟ್ರ ಅಥವಾ ಅವರು ಹೇಳಿದನ್ನೇ ಮಾಡ್ತಾ ಇದ್ರ ಅಂತ ಇಲ್ಲ ಅಲ್ಲ ಕೋರ್ಸ್ ಇದು ಬಿಕಾಸ್ ವಿರ್ ಫ್ರೆಂಡ್ಸ್ ಅದು ನಮ್ಗಿನ್ನೂ ಈಸಿ ಆಯ್ತು ಯಾಕಂದ್ರೆ ನನ್ಗೆ ಏನ್ ಅನ್ಸ್ತಾ ಇತ್ತು ಅವ್ರಿಗೆ ಹೇಳ್ತಾ ಇದ್ದೆ ಇನ್ಫ್ಯಾಕ್ಟ್ ಅವರೇ ನಿಮ್ ಪರ್ಸನಲ್ ಲೈಫ್ ಇಮೋಟ್ ಮಾಡಿ ಅಂತ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ಆ ಸಾಂಗ್ ಅಲ್ಲೆಲ್ಲ ನೋಡ್ತಾ ಇದ್ವಿ ನಾವು ಎಲ್ರು ಕೂಡ ನಮ್ಮಂತವ್ರು ಫಾಲೋ ಮಾಡೇ ಮಾಡಿರ್ತಾರೆ ನಾನು ಚಂದನ ಹುಡ್ ಇಡ್ ಮೈ ಕಾಸ್ಟ್ಯೂಮ್ಸ್ ಅವ್ರಿಗೆ ನಾನು ಅನ್ಬೇಕು ಥ್ಯಾಂಕ್ ಯು ಹೇಳ್ಬೇಕು ನನ್ನನ್ನ ಅಷ್ಟ್ ಚೆನ್ನಾಗಿ ಕಾಣಿಸಿದ್ದಾರೆ ಮತ್ತೆ ಮೇಕಪ್ ಇನ್ ಹೇರ್ ಆಫ್ ಕೋರ್ಸ್ ಅವ್ರ ಚೆನ್ನಾಗಿ ಮಾಡಿರೋದ್ರಿಂದಾನೆ ನಾನು ಚೆನ್ನಾಗಿ ಕಾಣ್ತಾ ಇರೋದು ಇದು ಅವಾಗ ಅವಾಗ ನಮಗೆ ನೆನಪಾಗ್ತಾನೆ ಇರುತ್ತೆ ಜಗಳ ಆಡಿ ಆಗಿರ್ಬೋದು ಅಥವಾ ಬೇಜಾರ್ ಮಾಡ್ಕೊಂಡಾಗಿರ್ಬೋದು ಏನಾದರೂ ಇದೆಯಾ ಶೇರ್ ಮಾಡ್ಕೊಬೋದು ಒಂದು ಸಿನಿಮಾಲಿ ಒಂದು ವೆರಿ ಸ್ಟ್ರಾಂಗ್ ಸೀನ್ ಇದೆ ಸೆಕೆಂಡ್ ಹಾಫಲ್ಲಿ ಬರುತ್ತೆ ಅಂಡ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸೀನ್ಸ್ ತುಂಬಾ ಕೆಲವು ಜನ ನೋಡಿದ್ದಾರೆ ಆ್ಯಂಡ್ ಇವತ್ತುವರೆಗೂ ನೋಡಿರೋರು ಕೆಲಸ ಮಾಡಿರೋ ಬಿಟ್ಟು ಯಾರ್ಯಾರು ನೋಡಿದ್ರೆ ಅವ್ರಿಗೆ ಐ ಥಿಂಕ್ ದಟ್ ಸೀನ್ ವಿಲ್ ವಿನ್ ದ ಫಿಲ್ಮ್ ಅಂತ ಅನ್ಸುತ್ತೆ ಸೊ ಆ ಸಿನ್ ನಾಚಿಕೊಂಡ್ರೆ ಬಿಕಾಸ್ ಯುವರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇಟ್ ವಾಸ್ ಅ ಸಿಂಗಲ್ ಶಾಟ್ ಅಂಡ್ ಆ ಸಿಂಗಲ್ ಶಾಟ್ ಅಲ್ಲಿ ಆಲ್ಮೋಸ್ಟ್ ಒನ್ ಒನ್ ಟೂ ಟು ಅಂಡ್ ಹಾಫ್ ಮಿನಿಟ್ಸ್ ಕ್ಯಾಮ್ರಾನ್ ಅವ್ರ ಜೊತೆ ಇರುತ್ತೆ ಕಟ್ ಹೇಳೋದೇ ಇಲ್ಲ ಟು ಅಂಡ್ ಹಾಫ್ ಮಿನಿಟ್ಸ್ ಸೊ ಅವ್ರನ್ನೇ ಫಾಲೋ ಮಾಡ್ಕೊಂಡು ಆ ಲಾಂಗ್ ಆಲ್ಮೋಸ್ಟ್ ಕಿಟ್ಟಿದ್ದಂಗಿತ್ತು ಆ ಪಾರ್ಟ್ ಅನ್ನೋ ತುಂಬಾ ಚೆನ್ನಾಗಿ ಬಂದಿದೆ ಆ ಸೀನ್ ಆ ಸೀನ್ ನೆನ್ಸ್ಕೊತೀನಿ ನಾನು ಯಾವಾಗ್ಲೂ ಅದಕ್ಕೆಲ್ಲ ಆಲ್ಮೋಸ್ಟ್ ನಾವು ಇನ್ಯಾವುದೂ ಅಷ್ಟು ಸೀರಿಯಸ್ ಆಗ ನಾವ್ ಒಂಥರಾ ಪಿಕ್ನಿಕ್ ಇದ್ದಂಗೆ ಇತ್ತು ಮಜಾ ಮಾಡ್ಕೊಂಡೇ ಕೆಲಸ ಮಾಡಿದೀವಿ ಅಂತ ಅನ್ಸ್ತು ಬಟ್ ಆ ಸೀನ್ ಮಾತ್ರ ವಾಸ್ ಅ ಹೆವಿ ಸೀನ್ ಫೋರ್ ಬೋತ್ ಆಫ್ ಅಸ್ಟ್ ಓಕೆ ಒಳ್ಳೆ ಒಂದು ಕಾಂಪ್ಲಿಮೆಂಟ್ ಅನ್ನ ಕೊಟ್ರು ಅವರು ಸೊ ಹೇಗೆ ನೀವು ಆಕ್ಟ್ ಮಾಡಿದ್ರೆ ನಿಮ್ಗೆ ಹೇಗೆ ಫೀಲ್ ಆಗ್ತಾ ಇತ್ತು ಅಂತ ನನ್ಗೆ ಮೋಸ್ಟ್ ನನ್ ಕಷ್ಟ ಆಗಿದ್ ಸೀನ್ ಅಂದ್ರೆ ನಿಜ ಹೇಳ್ಬೇಕಂದ್ರೆ ಯಾಕಂದ್ರೆ ಅವ್ರು ಹೇಳ್ದಂಗೆ ಇಟ್ ವಾಸ್ ಲಾಂಗ್ ಸೀನ್ ಉದ್ದ ಡೈಲಾಗ್ಸ್ ಇತ್ತು ಆಕ್ಷನ್ ಇತ್ತು ಇಮೋಷನ್ ಇತ್ತು ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಸೀನ್ ನನಗೆ ನನ್ನ ಫಸ್ಟ್ ಫಿಲ್ಮ್ ನಲ್ಲಿ ಆತರ ಒಂದ್ ಸೀನ್ ಪೊಟ್ರೆ ಮಾಡಕ್ಕೆ ಅವಕಾಶ ಸಿಕ್ತು ಅಂತ ನಂಗೆ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ಔಟ್ಪುಟ್ ನೋಡಿದಾಗ ನನಗೆ ನಾನು ಅಂತ ನನಗ್ ನಾನು ಅನ್ಕೊಂಡ್ಲಿಲ್ಲ ಬೇರೆಯವರು ಅಂತ ನೋಡಿ ನಾನು ಅಷ್ಟೇ ಫೀಲಿಂಗ್ ಅಲ್ಲಿದೆ ಸೊ ಯಾ ಜೊತೆಗೆ ಸಿನಿಮಾಟೋಗ್ರಫಿ ಬಗ್ಗೆ ಕೂಡ ಮಾತನಾಡಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿ ದೃಶ್ಯ ಚಿತ್ತಾರವನ್ನು ನಾವು ಟ್ರೇಲರ್ ನಲ್ಲಿ ಗಮನಿಸಿದ್ವಿ ತುಂಬಾ ಚೆನ್ನಾಗಿ ನಿಮ್ಮಿಬ್ಬರನ್ನು ಕೂಡ ಪೋರ್ಟ್ರೇಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ಅಭಿಲಾಷ್ ಕಲ್ಲತ್ತಿ ಅಂತ ನಮ್ಮ ಸಿನಿಮಾ ತುಂಬಾ ಒಂಥರ ಕ್ರಿಯೇಟಿವ್ ಮನುಷ್ಯ ಅಂದರೆ ಕ್ರಿಯೇಟಿವ್ ಲೆಬ್ರಿಟಿನ ಓವರ್ ಯೂಸ್ ಮಾಡುವಂಥ ಮನುಷ್ಯ ಯಾಕೆಂದ್ರೆ ಕ್ರಿಯೇಟಿವ್ ಆಗಿ ನುಗ್ಗಿಬಿಟ್ರೆ ಟೈಮ್ನು ಮರ್ತ್ಬಿಟ್ಟು ಇನ್ನೂ ಹಂಗೆ ಮಾಡೋಣ ಹಿಂಗ್ ಮಾಡೋಣ ಅಂತೆಲ್ಲ ಇನ್ವಾಲ್ವ್ ಆಗ್ಬಿಡ್ತಾರೆ ಅಷ್ಟು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ ಟ್ರೇಲರನ್ನು ನೋಡಿದರೆ ನಾವು ಕೂಡ ವೇಯ್ಟ್ ಮಾಡ್ತಿದ್ದೀಯ ಅಯ್ಯೋ ಯಾವಾಗಪ್ಪ ರಿಲೀಸ್ ಆಗುತ್ತೆ ಅಂತ ಸೊ ನೀವು ಹೇಳೋದಾದ್ರೆ ಸಿನಿಮಾಟೋಗ್ರಫಿ ಬಗ್ಗೆ ಅವ್ರು ಟೈಮ್ ತಗೊಂಡ್ರೂ ಔಟ್ಪುಟ್ ಅಷ್ಟೇ ಚೆನ್ನಾಗಿರೋದು ಸೊ ಸ್ಟಾರ್ಟಿಂಗ್ನಲ್ಲಿ ನಂಗೆ ಅನಿಸ್ತಾ ಇತ್ತು ಯಾಕಪ್ಪ ಇಷ್ಟೊಂದು ಟೈಮ್ ತಗೊಳ್ತಾ ಇದ್ದಾರೆ ಅಂದರೆ ಎಲ್ಲ ಅಷ್ಟೊಂದು ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಬಟ್ ನನಗೆ ಸ್ಲೋಲಿ ಔಟ್ಪುಟ್ ನೋಡ್ತಾ ನೋಡ್ತಾ ನಂಗೆ ಅರ್ಥ ಆಯಿತು ದಟ್ ದಿಸ್ ಇಸ್ ವೆರಿ ಕ್ಲಾಸಿ ಔಟ್ಪುಟ್ ಅಂದರೆ ನಮ್ಮ ಇಂಡಸ್ಟ್ರಿ ನಲ್ಲಿ ಮಾಡಿರೋ ಫಿಲಮ್ಸ್ ಗಿಂತ ಒಂದ್ ಲೆವೆಲ್ ಅಪ್ ಅಂತ ನನಗನ್ಸ್ಟರ್ಗೂ ಕೂಡ ಒಂದು ಸ್ಕ್ರೀನ್ ಹೀಗೆ ಬರಬೇಕು ಅಂತ ಇರುತ್ತೆ ಸೊ ನೀವು ನಿಮ್ಮ ಥಾಟ್ ಅನ್ನ ಅವ್ರು ಹೇಳಿದಾಗ ಸೊ ಅವ್ರದ್ದು ಥಾಟ್ ಕೂಡ ನಿಮ್ಗೆ ಹೇಳಿರ್ತಾರೆ ಅಭಿಲಾಷ್ ಅವ್ರಿಗೆ ಆದಷ್ಟು ರಿಯಲಿಸ್ಟಿಕ್ ಥ್ರಿಲ್ಲರ್ಸ್ ಸಿನಿಮಾ ನೋಡ್ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಆ್ಯಂಡ್ ಅವ್ರ ಮೇಕಿಂಗ್ ಸ್ಟೈಲ್ ಕೂಡ ಹಾಗೆ ಇರುತ್ತೆ ಆ್ಯಂಡ್ ನಾನು ಮೇನ್ ಸ್ಟ್ರೀಮ್ ಕಮರ್ಷಿಯಲ್ ಸಿನಿಮಾ ನೋಡ್ಲಿಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಮೇಕಿಂಗ್ ಸ್ಟೈಲ್ ಇತ್ತು ಆ್ಯಂಡ್ ವಿ ಹ್ಯಾಡ್ ಟು ಬ್ರಿಂಗ್ ಅ ಬ್ಯಾಲೆನ್ಸ್ ಆ್ಯಂಡ್ ಅವ್ರಿಗೆ ಇದು ಫಸ್ಟ್ ಟೈಮ್ ಈ ತರನು ಕಮರ್ಷಿಯಲ್ ಸಿನಿಮಾ ಹಿಂಗೂ ಮಾಡಬಹುದಾ ಅನ್ನೋದು ಅವ್ರಿಗೂ ಕೂಡ ಒಂದು ಎಕ್ಸ್ಪೆರಿಮೆಂಟೇ ಆಗಿತ್ತು ನಿರ್ಮಾಪಕರು ಏನಂದ್ರು ನಿಮ್ಮ ಅವರ ಮೊದಲ ರಿಯಾಕ್ಷನ್ ಹೇಗಿತ್ತು ಓ ಇದನ್ನ ನಾನು ಮಾಡಬಹುದು ಅಂತ ಅನ್ಸ್ತಾ ಹೇಗೆ ನಮ್ಮ ನಿರ್ಮಾಪಕರು ತುಂಬಾನೇ ಸ್ಮಾರ್ಟ್ ನನ್ನ ಕತೆ ಕೇಳಿದ ತಕ್ಷಣ ಒಪ್ಕೊಳ್ಳಿಲ್ಲ ಅವರು ಕತೆ ಕೇಳ್ಬಿಟ್ಟು ಅದಾದ ನಂತರ ಒಂದು ಹದಿನೈದು ಜನ ಡೈರೆಕ್ಟರ್ಸ್ ಹದಿನೈದು ಕತೆ ಕೇಳಿದ್ರು ಆಮೇಲೆ ವಾಪಸ್ ಇಲ್ಲಿಗೆ ಬಂದ್ರು ಓಕೆ ಇದೆ ಇಷ್ಟ ಆಗಿತ್ತು ಸಿನಿಮಾ ಇದು ಓಕೆ ನಿರ್ಮಾಪಕರ ಬಗ್ಗೆ ಹೇಳೋದಾದ್ರೆ ನೀವು ವೆರಿ ಯಂಗ್ ಟೀಮ್ ನಮ್ ಇಟ್ಸ್ ಅ ವೆರಿ ಯೂತ್ಫುಲ್ ಟೀಮ್ ಅಂಡ್ ನನಗೆ ಇವ್ರ ಇಂಥ ಟೀಮ್ ಜೊತೆ ಕೆಲಸ ಮಾಡೋದಕ್ಕೆ ಫಸ್ಟ್ ಟೈಮ್ ಅವಕಾಶ ಸಿಕ್ಕಿದ್ ನನ್ನ ಬ್ಲೆಸಿಂಗ್ ಅಂತ ಹೇಳಬೇಕು ಅವ್ರೆ ಖುದ್ದಾಗಿ ನಿಂತು ಸೆಟ್ ನಲ್ಲಿ ಎಷ್ಟೋ ಸತಿ ಇ ಕರೆಕ್ಷನ್ಸ್ ಇರ್ಬೋದು ಅದಿರ್ಬೋದು ಲೈಟಿಂಗ್ ಇರ್ಬೋದು ಡೈರೆಕ್ಷನ್ ಇರ್ಬೋದು ಎವ್ರಿ ವನ್ ವಾಸ್ ಇನ್ವಾಲ್ವ್ ಇನ್ ಇಟ್ ನೋಡ್ಕೊಂಡು ಕೆಲಸ ಮಾಡ್ತೀನಿ ಆನ್ ದ ಸ್ಪಾಟ್ ಆಲ್ ದೈಮ್ ಅಂದ್ರೆ ಅಕ್ಷಯ್ ಅವರಾಗಿರ್ಬೋದು ರಂಗ ಅವ್ರ ಆಗಿರ್ಬೋದು ಯಾವಾಗ್ಲೂ ಎವ್ರಿ ಆಸ್ಪೆಕ್ಟ್ ಆಫ್ ದ ಫಿಲ್ಮ್ ಅವರು ನಿಂತು ಅದನ್ನ ಮಾಡಿಸಿದ ಮಾಡಿಸಿದ್ ನಾನು ನೋಡಿದ್ದೀನಿ ಆ್ಯಂಡ್ ನನ್ನ ಹತ್ರ ಕೂಡ ಇಟ್ ವಾಸ್ ಅ ವೆರಿ ಗುಡ್ ರಿಲೇಶನ್ಶಿಪ್ ಅವರು ಅಪ್ರಿಷಿಯೇಟ್ ಮಾಡೋರು ಚೆನ್ನಾಗಿ ಮಾಡಿದಾಗ ಆ್ಯಂಡ್ ಅಪ್ರಿಸಿಯೇಷನ್ ಇಂದ ನಾನು ಮೋಟಿವೇಟ್ ಆಗಿ ಇನ್ನೂ ಚೆನ್ನಾಗಿ ಮಾಡೋಕೆ ಪ್ರಯತ್ನ ಓಕೆ ಇದರ ಜೊತೆಗೆ ಈಗ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಯಾಕೆ ನಿನ್ನ ಸನಿಹಕ್ಕೆ ಸಿನಿಮಾವನ್ನ ಪ್ರೇಕ್ಷಕರು ನೋಡಬೇಕು ಅಥವಾ ಕನ್ನಡಿಗರು ನೋಡಬೇಕು ಅಂತ ಹೇಳ್ತೀರಿ ನೀವು ಯಾವ ಮೇನ್ ರೀಸನ್ ಏನು ಅಂತ ಯಾಕೆ ಅಂದರೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ನಿಮ್ಗಿಗಾಗ್ಲೇ ಮ್ಯೂಸಿಕ್ ಇಷ್ಟ ಆಗಿದೆ ನಿಮ್ಗಿಗಾಗ್ಲೇ ಟ್ರೇಲರ್ ಇಷ್ಟ ಆಗಿದೆ ನೀವು ಮ್ಯೂಸಿಕ್ ಇಷ್ಟ ಆಗಿದ್ರೆ ನಿಮ್ಗೆ ಐಡಿಯಾನೂ ಇಲ್ಲ ಬಿ ಜಿ ಎಂ ಎಷ್ಟು ಚೆನ್ನಾಗಿದೆ ಅಂತ ದಯವಿಟ್ಟು ಥಿಯೇಟರ್ ಬನ್ನಿ ಒಂದ್ ಒಳ್ಳೆ ಡೆಬ್ಯೂ ನೋಡ್ತೀರಾ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳು ಕೂಡ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡಬಹುದು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಥರ್ಡ್ ಜನ್ರೇಷನ್ ಸೂಪರ್ ಸ್ಟಾರ್ ಹಾಗೆ ಆಗ್ತಾರೆ ಅನ್ನೋ ನಂಬಿಕೆ ನನಗಿದೆ ನನ್ನ ಮೊದಲನೇ ನಿರ್ದೇಶನ ಆ್ಯಂಡ್ ನಮ್ಮ ನಿರ್ಮಾಪಕರು ಕೂಡ ಮೊದಲನೇ ಬಾರಿ ನಿರ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಈ ಸಿನಿಮಾ ಗೆದ್ರೆ ಕನ್ನಡ ಇಂಡಸ್ಟ್ರಿಲಿ ಒಂದ್ ಒಳ್ಳೆ ಕಾರ್ಪೊರೇಟ್ ಸ್ಟ್ರಕ್ಚರ್ನ ನಮ್ ಪ್ರೊಡ್ಯೂಸರ್ಸ್ ತಗೊಂಡ್ಬರ್ತೇನೆ ಗ್ಯಾರಂಟಿ ನನಗಿದೆ ಆ ಕಾರಣಕ್ಕಾದರೂ ಈ ಸಿನಿಮಾಗೆ ಧನ್ಯರಾಮ್ ನಿಮಗೆ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ನಾವೆಲ್ಲ ಕೇಳಿದ್ವಿ ನಿಮ್ಮ ತಂದೆಗೆ ನೀವು ಸಿನಿಮಾಕ್ಕೆ ಬರೋದು ಇಷ್ಟ ಇರ್ಲಿಲ್ಲ ಅಂತ ಸೊ ಈಗ ಅವರು ಹೇಗೆ ಹ್ಯಾಪಿ ಆಗಿದ್ದಾರ ಅವರ ರಿಯಾಕ್ಷನ್ ಹೇಗಿದೆ ಅವರು ಕೂಡ ನಾಳೆ ಸಿನಿಮಾಗೆ ಅಥವಾ ಇವತ್ತು ಕೂಡ ಆ ಪ್ರೀಮಿಯರ್ ಶೋ ಇದೆ ಬರ್ತಾರ ಹೇಗೆ ಆಫ್ ಕಾರ್ಸ್ ಬರ್ತಾರೆ ಅವ್ರ ಸಪೋರ್ಟ್ ನನ್ನ ಜೊತೆಗೆ ಯಾವಾಗ್ಲೂ ಇದೆ ನಾನು ಮೊದಲು ಅವ್ರಿಗೆ ಹೇಳ್ದಾಗಿಂದ ಪ್ರೊಟೆಕ್ಟಿವ್ ಅದ ಸ್ವಲ್ಪ ಫೀಲಿಂಗ್ ಇದ್ದೇ ಇತ್ತು ಬಟ್ ಅವರು ಸೆಟ್ಟಿಗೆ ಬಂದ್ಬಿಟ್ಟು ಆಮೇಲಿಂದ ನಾನು ವರ್ಕ್ ಮಾಡಬೇಕಂದ್ರೆ ಶೂಟಿಂಗ್ ಮಾಡ್ಬೇಕಂದ್ರೆ ಅವ್ರು ನೋಡಿದ್ರಲ್ಲ ನನ್ನ ಡಿಸಿಪ್ಲಿನ್ ಇರ್ಬೋದು ನಮ್ಮ ಮಮ್ಮಿ ಜೊತೆಗೆ ಹೋಗೋದಿರ್ಬೋದು ಅದನ್ನೆಲ್ಲ ನೋಡಿ ಅವರು ಕೂಡ ಹಿ ಚೇಂಜ್ಡ್ ಹಿಸ್ ಮೈಂಡ್ ಚೇಂಜ್ಡ್ ಅನ್ನೋದಕ್ಕಿಂತ ವಾಟ್ ಹಿರಿಯಲಿ ಫೆಲ್ ಅಲ್ವಾ ಬಂತು ಕೂಡ ಖುಷಿಯಾಗಿದ್ದಾರೆ ಅಂಡ್ ಪ್ರೀಮಿಯರ್ ನೋಡ್ ಐ ಮೀನ್ ಇವತ್ತು ಪ್ರೀಮಿಯರ್ ನೋಡ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಅಂತ ನಾನು ಜೊತೆಗೆ ಧನ್ಯ ರಾಮ್ ಕುಮಾರ್ ಅವರು ಮುಂದಿನ ಸಿನಿಮಾಗಳು ಯಾವ್ದು ಅಂತ ಹೇಳ್ಬೋದು ಪ್ರಾಜೆಕ್ಟ್ ಗಳು ಈಗಾಗ್ಲೇ ಬಿಸಿ ಆಗ್ಬಿಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು ಹೌದಾ ನಡೀತಾ ಇದೆ ಮಾತುಕತೆ ನೋಡೋಣ ನಾನು ನನ್ನ ಫೋಕಸ್ ಇರೋದೀಗ ನಿನ್ನ ಸನೇಹಕ್ಕೆ ಬರ್ಲಿ ಆಚೆ ಜನ ನೋಡ್ಲಿ ಅವ್ರ ಇಷ್ಟಪಡ್ಲಿ ನನ್ನ ಇಷ್ಟಪಟ್ಟು ಅವ್ರ ಏನ್ ಏನ್ ನೋಡ್ಬೇಕಂತ ಅನ್ಕೊಂಡಿದ್ದಾರೆ ವಿಷಸ್ ಕೂಡ ಅದೇ ನಿನ್ನ ಸನೇಹಕ್ಕೆ ಚಿತ್ರ ಕನ್ನಡಿಗರ ಮುಂದೆ ಬರ್ತಾ ಇದೆ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ ವಿಷಯ ಆಲ್ ದ ಬೆಸ್ಟ್ ನಿಮ್ ಗೆ ಮುಂದೆ ಕೂಡ ನಿಮ್ ಇಬ್ಬರದು ಏನೆಲ್ಲ ಪ್ರಾಜೆಕ್ಟ್ ಗಳಿದೆ ಅದೆಲ್ಲವೂ ಕೂಡ ಸಕ್ಸಸ್ ಆಗ್ಲಿ ನಾಳೆ ಥಿಯೇಟರ್ ನಲ್ಲಿ ಏನೋ ಒಂದ್ ದೊಡ್ಡ ಹಬ್ಬವನ್ನೇ ಕ್ರಿಯೇಟ್ ಮಾಡಿ ಮಾಡಲಿ ನಿನ್ನ ಸ್ನೇಹಕ್ಕೆ ಟೀಮ್ ಅಂತ ಹೇಳ್ತೀನಿ ವಿಷಯ ಆಲ್ ದ ಬೆಸ್ಟ್ ನಿಮ್ಮಿಬ್ಬರಿಗೂ ಕೂಡ ಎಲ್ಲ ಪ್ರಾಜೆಕ್ಟ್ಗಳು ಕೂಡ ಏನೋ ಹಂಡ್ರೆಡ್ ಡೇಸ್ ಓಡಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಪವರ್ ಟಿವಿ ಕಡೆಯಿಂದ ಇವತ್ತಿನ ಪ್ರೀಮಿಯರ್ ಶೋ ಕೂಡ ವಿಷ್ಯ ಆಲ್ ದ ಬೆಸ್ಟ್ ಯಾಕಂದರೆ ಸಿ ಎಂ ಅವರು ಬರಬಹುದು ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬಂದಿದೆ ಮೊದಲ ಟಿಕೆಟನ್ನು ಕೊಟ್ಟಿದ್ದೀರಿ ವಿಷ್ಯ ಆಲ್ ದ ಬೆಸ್ಟ್ ಎಲ್ಲ ಪ್ರಾಜೆಕ್ಟ್ಗಳು ಕೂಡ ಸಕ್ಸಸ್ ಆಗಲಿ ಜೊತೆಗೆ ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ ಅನ್ನು ನಮ್ಮ ಸ್ಟುಡಿಯೋಕ್ಕೆ ಬಂದು ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ವೀಕ್ಷಕರೇ ನೋಡಿದ್ರಲ್ಲ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ ಯಾಕಂದ್ರೆ ಪ್ರೀಮಿಯರ್ ಶೋಗೆ ನಾಳೆ ಎಂಟಕ್ಕೆ ಬಿಗ್ ಸ್ಕ್ರೀನ್ ಮೇಲೆ ನಿನ್ನ ಸನಿಹಕ್ಕೆ ಪ್ರೇಕ್ಷಕರ ಸನಿಹಕ್ಕೆ ಬರ್ತಾ ಇದೆ ನೀವೆಲ್ಲರೂ ಕೂಡ ಹೋಗಿ ತಪ್ಪದೇ ಥಿಯೇಟರ್ನಲ್ಲೇ ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ